ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत्य नरम चयनरोम दी सरस्वती व्या तथो जय मुदीर नष्ट्राएशुभ भद्रेशु नि भागवत सवया भगवतीरोत्म श्लोक भक्तिर्भवती नई नम ज्ञान ज्ञाजनशलाकक्षुन्मदि तस्म श्रीगुरव नम नमो पादाय कृष्ण प्रेष्टा भूतले श्रीमते भक्ति नामिने नमस्ते सारस्वते देवे गौरवाणी शून्यवादी निर्विशेषन्यवादी पाश्चात्यिणी जय श्री कृष्ण चैतन्य प्रभु शिवासादि श्रीअद्वगदाधर श्रीवासादिगौरभक्तृवृंद हरे कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಅಧ್ಯಾಯ ಮೂರು ಎರಡನೇ ಸ್ಕಂದ ಅಧ್ಯಾಯ ಮೂರು ನಿನ್ನೆ ಹಿರಣ್ಯ ಕಶಿಪು ಉಪದೇಶ ಮಾಡ್ತಾನೆ ಹ್ಮ್ ಎಲ್ಲಾ ತನ್ನ ಸಂಬಂಧಿಕರಿಗೆಲ್ಲ ಉಪದೇಶ ಮಾಡ್ತಾನೆ ಏನು ಉಪದೇಶ ನಾವು ಈ ದೇಹ ಅಲ್ಲ ಆತ್ಮ ಒಂದು ದೇಹದಿಂದ ಇನ್ನೊಂದಕ್ಕೆ ವರ್ಗಾವಣೆ ಆಗ್ತಾ ಇರುವಂತಹ ಆತ್ಮ ಆದ್ರಿಂದ ನಾವು ದೇಹವನ್ನ ಕಳೆದುಕೊಳ್ಳದ ಕಾರಣವಾಗಿ ಅಥವಾ ದೇಹಕ್ಕೆ ಏನಾದ್ರೂ ತೊಂದರೆ ಆದ ಕಾರಣವಾಗಿ ದುಃಖಿಸಬಾರದು ಹ್ಮ್ ಅಂತ ಯಮರಾಜ ಬಂದು ಹೇಳ್ತಾನೆ ಎಲ್ಲ ದೊಡ್ಡ ದೊಡ್ಡವರು ಇಲ್ಲ ಎಷ್ಟೊಂದ್ ಜನರನ್ನ ನಿಮ್ಮ ಕಣ್ಮುಂದೆನ ಎಷ್ಟೊಂದ್ ಜನರು ಬಂದಿರೋದು ಹೋಗಿರೋದನ್ನ ನೋಡಿದೀರಾ ಹಾ ಆದ್ರೂ ಕೂಡ ನೀವು ಯಾಕೆ ದುಃಖಿಸ್ತಾ ಇದೆ ದುಃಖ ದುಃಖ ಪಡ್ತಾ ಇದ್ದೀರಾ ದುಃಖಕ್ಕೆ ಕಾರಣ ಇಲ್ಲ ದುಃಖಕ್ಕೆ ಕಾರಣ ಇಲ್ಲ ನಾವು ಈ ದೇಹ ಅಲ್ಲ ಆತ್ಮ ಅದರಿಂದ ಆತ್ಮಗಳಾಗಿ ನಾವು ಈ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು ಅದು ಬಿಟ್ಟು ಹ್ಮ್ ಯಾವ ದೇಹದ ಒಂದು ಆ ಬಾಂಧವ್ಯದಲ್ಲಿ ಬೀಳಬಾರದು ಹ್ಮ್ ಇವತ್ತು ಅವನ ಅವನ್ ಮುಂದೆ ಏನ್ ಮಾಡ್ದ ಅನ್ನೋದನ್ನ ನೋಡೋಣ ಹ್ಮ್ ಕೋಪ ಬಂದಿತ್ತು ಅವನ್ಗೆ ತನ್ನ ಅನುಯಾಯಿಗಳನ್ನೆಲ್ಲ ಕೊಲದಕ್ಕೆ ಕಲ ಕಳಿಸ್ತಾನೆ ವಿಷ್ಣು ಬ್ರಾಹ್ಮಣರನ್ನ ಇಲ್ಲಿ ಭಗವಂತನ ಆರಾಧನೆ ಆಗ್ತಾ ಇದೆ ಯಜ್ಞಗಳಾಗ್ತಾ ಇದೆ ಎಲ್ಲಾ ಕಡೆ ಜನರನ್ನ ಕೊಲ್ಲಕ್ಕೆ ಕಳಿಸ್ತಾನೆ ಹ್ಮ್ ಇವಾಗ ಮುಂದೆ ನೋಡೋಣ ಶ್ಲೋಕ ಒಂದು ನಾರದ ಮುನಿಯು ಯುಧಿಷ್ಠಿರ ಮಹಾರಾಜನಿಗೆ ಹೇಳಿದರು ದೈತ್ಯರಾಜನಾದ ಹಿರಣ್ಯ ಕಶಿಪು ತಾನು ಅಜಯನಾಗಬೇಕೆಂದು ಜನನ ಮರಣಗಳು ತನಗೆ ಇರಬಾರದೆಂದು ಬಯಸಿದನು ಅಣಿಮ ಲಗೀಮ ಮುಂತಾದ ಸಕಲ ಯೋಗ ಸಿದ್ಧಿಗಳು ಪ್ರಾಪ್ತವಾಗಿ ತನಗೆ ಸಾವೇ ಇರಬಾರದೆಂದು ತಾನೊಬ್ಬನೇ ಬ್ರಹ್ಮಲೋಕವೂ ಸೇರಿದಂತೆ ಇಡೀ ಜಗತ್ತಿನ ಏಕಾಧಿಪತಿ ಆಗಬೇಕೆಂದು ಬಯಸಿದನು ಹ್ಮ್ ಏನೇನು ಆಸೆ ಅವನ್ಗೆ ಅಜೇಯನಾಗ್ಬೇಕು ಅಜಯನಾಗಿ ಏನಾಗ್ಬೇಕು ಜನನ ಮರಣಗಳಿಗಿರಬಾರ್ದಂತೆ ಹ್ಮ್ ಹೌದಾ ನಾವು ಕೇಳ್ಕೊತೀವ ಜನನ ಮರಣ ಬೇಡ ಅಂತ ಹ್ಮ್ ಜನನ ಮರಣಗಳು ಇರಬಾರ್ದು ಎಲ್ಲಾ ಯೋಗಿಕ ಸಿದ್ಧಿಗಳು ಬೇಕಂತೆ ಯೋಗಿಕ ಸಿದ್ಧಿ ಎಂಟು ಯೋಗಿಕ ಸಿದ್ಧಿಗಳಿದೆ ಹಾನಿಮ ಲಗಿಮ ಪ್ರಾಪ್ತಿ ಈ ರೀತಿ ಹ್ಮ್ ಎಲ್ಲ ಯೋಗಿಕ ಸಿದ್ಧಿಗಳು ಬೇಕಾಗಿತ್ತು ಅವನ್ಗೆ ಮತ್ತೆ ಸಾವಿರಬಾರ್ದು ಮತ್ತೆ ಎಲ್ಲಾ ಲೋಕಗಳನ್ನೂ ತಾನೊಬ್ನೇ ಆಳ್ಬೇಕು ಇಷ್ಟು ಆಸೆಗಳಿತ್ತು ಅವನ್ಗೆ ಒಂದಲ್ಲ ಎರಡಲ್ಲ ನಾವ್ ಯಾವ್ದೋ ಚಿಕ್ಕ ಪುಟ್ಟ ಆಸೆಗಳಿಂದ ಓಡ್ತಾ ಇದೀವಿ ಆಸೆ ಪಡ್ಬೇಕಂದ್ರೂ ಇರಣ್ಯ ಕಶಿಪು ತರ ಪಡ್ಬೇಕಲ್ವಾ ಚಿಕ್ಕಪುಟ್ಟ ಆಸೆ ಇಟ್ಕೊಂಡು ಏನ್ ಮಾಡ್ಬೇಕು ಭಗವಂತನ ಭಕ್ತರು ನೋಡಿ ಅಸುರರಾಗಿ ಬಂದ್ ಕೂಡ ದೊಡ್ಡದು ಎಲ್ಲಾ ಆಕಾಂಕ್ಷೆಗಳು ದೊಡ್ಡದು ಮಾಡ್ಬೇಕು ರೌಪಾದ್ರೆ ಹೇಳಿದ್ರು ಯಾವಾಗ್ಲೂ ಇಸ್ಕಾನ್ ಸೊಸೈಟಿ ಇಂಟರ್ ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಸಿಯಸ್ನೆಸ್ ಅಂದಾಗ ಎಲ್ಲಾರು ಇಂಟರ್ನ್ಯಾಷನಲ್ ಸೊಸೈಟಿನ ಎಲ್ಲೋ ಜಾನ್ಸಿನಲ್ಲಿ ಇದ್ರು ಇಲ್ಲಿ ಭಾರತದಲ್ಲಿ ಇಂಟರ್ನ್ಯಾಷನಲ್ ಯಾವ್ದು ಒಂದು ಚಿಕ್ಕ ಹಳ್ಳಿಯ ಒಂದು ಪಟ್ಟಣದಲ್ಲಿ ಇದ್ದೀರಾ ಯಾಕೆ ನೀವು ನಿಮ್ಮ ಸಂಸ್ಥೆಯನ್ನ ಇಂಟರ್ನ್ಯಾಷನಲ್ ಸೊಸೈಟಿ ಅಂತ ಕರಿತಾ ಇದ್ದೀರಾ ೇಳ ಗೊತ್ತಾಗತ್ತೆ ನಿಮ್ಗೆ ಯಾಕೆ ಅಂತ ಹ್ಮ್ ಹಾಗೆ ಭಕ್ತರಂದ್ರೆ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ಬೇಕಂತ ಹಿರಣ್ಯ ಕಶಿಪು ಮಂದಾರ ಪರ್ವತದ ಕವಣೆಯ ಕ ಕಣಿವೆಯಲ್ಲಿ ಕಾಲಿನ ಹೆಬ್ಬೆರಳುಗಳನ್ನು ಮಾತ್ರ ನೆಲದ ಮೇಲೂರಿ ನೋಡಿ ಹೇಗ್ ನಿಂತಿ ಹೇಗೆ ತಪಸ್ ಮಾಡ್ತಾ ಅವನು ಕೇವಲ ಹೆಬ್ಬೆರಳುಗಳ ಮೇಲೆ ನಿಂತ್ಕೊಂಡು ತೋಳುಗಳನ್ನು ಮೇಲೆತ್ತಿ ಹಿಡಿದು ಆಕಾಶವನ್ನು ನೋಡುತ್ತಾ ತಪಸ್ಸನ್ನ ಆಚರಿಸಲು ಆರಂಭಿಸಿದನು ಈ ರೀತಿಯಲ್ಲಿ ತಪಸ್ಸು ಮಾಡುವುದು ತುಂಬಾ ಕಷ್ಟ ಆದರೂ ಇಷ್ಟಾರ್ಥ ಸಿದ್ಧಿಗಾಗಿ ಆ ತಪವನ್ನು ಕೈಗೊಂಡನು ಇಷ್ಟಾರ್ಥ ಸಿದ್ಧಿಗಾಗಿ ಹ್ಮ್ ನಮ್ಮದು ಒಂದು ಇಷ್ಟಾರ್ಥವಿರಬೇಕು ಏನೋ ಭಗವಂತನ ಭಕ್ತರಾಗ್ಬೇಕು ಅಂತ ಆ ಭಗವಂತನ ಭಕ್ತರಾಗೋದಿಕ್ಕೆ ನಮಗೂ ಕೂಡ ಒಂದ್ ಸ್ವಲ್ಪ ಅಲ್ಪ ಚಿಕ್ಕ ಪುಟ್ಟ ತಪಶ್ಚರ್ಯಗಳು ಮಾಡಕ್ ಹೇಳಿದ್ದಾರೆ ಏನೋ ತಿಕ್ ಚಿಕ್ಕ ಪುಟ್ಟ ತಪಶ್ಚರ್ಯಗಳು ಬೆಳಗ್ಗೆ ಬೇಗ ಹೇಳಬೇಕು ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು ನಾನ್ ವೆಜಿಟೇರಿಯನ್ ತಿನ್ಬಾರ್ದು ಮೊಟ್ಟೆ ತಿನ್ಬಾರ್ದು ಈಗಿನ ಮೊಟ್ಟೆ ಮೊಟ್ಟೆ ವೆಜಿಟೇರಿಯನ್ ವೆಜಿಟೇರಿಯನ್ ಜನ ಅದಕ್ಕೆ ಹೇಳ್ತಾ ತಿನ್ಬಾರ್ದು ನಾನ್ ಅದು ಆಮೇಲೆ ಬರೀ ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡಬೇಕು ನಾಲ್ಕು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಬೇಕು ಟಿವಿ ನೋಡಬಾರ್ದು ಚಿಕ್ಕ ಪುಟ್ಟದಿದು ಇದರಿಂದಾನೇ ಸುಸ್ತಾಗ್ಬಿಡ್ತಾ ಇದೀವಿ ನಾವು ಹ ಇವನ್ ನೋಡಿ ಯಾವ ತರ ಮಾಡ್ತಾ ಇದ್ದಾನೆ ಹ ಅದು ನಾವು ಭಗವಂತನಿಗೆ ಪ್ರಸನ್ನ ಪ್ರಸನ್ನ ಪಡಿಸೋದಕ್ಕೆ ನಾವು ಮಾಡ್ಬೇಕು ಇವನು ಅವನ ವಿರುದ್ಧ ಹೋಗೋದಕ್ಕೆ ಈ ತರ ಕಷ್ಟ ತಪಾಶ್ಚರ್ಯಗಳನ್ನ ಮಾಡ್ತಾ ಇದ್ದಾನೆ ತಪಶ್ಚರ್ಯಗಳಿಲ್ದೆ ಭಕ್ತಿಯ ಜೀವನದಲ್ಲಿ ಅಥವಾ ಯಾವುದೇ ಒಂದು ಸಾಧನೆ ಮಾಡೋದಕ್ಕಾಗೋದಿಲ್ಲ ಹೌದಾ ಭೌತಿಕವಾಗಿಯೂ ಕೂಡ ಜನ ಎಷ್ಟು ಸಂಗ್ರಾಮ ಸಂಗ್ರಹ ಮಾಡ್ತಾರೆ ಎಷ್ಟು ಕಷ್ಟ ಪಡ್ತಾರೆ ಹ ಅದರಿಂದ ತಪಶ್ಚರ್ಯಗಳನ್ನ ಮಾಡ್ಬೇಕು ಭಗವಂತನ ತೃಪ್ತಿಗಾಗಿ ಮಾಡ್ಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಇದನ್ನ ತಪಶ್ಚರ್ಯಗಳನ್ನ ಮಾಡಿದ್ರೆ ಸುಮ್ಮನೆ ಯಾರಿಗೂ ತೋರ್ಸೋದಿಕ್ ಮಾಡ್ಬಾರ್ದಂತೆ ಓ ನೋಡಿ ನಾನು ಈ ತರ ಮಾಡ್ತಾ ಇದ್ದೀನಿ ಓ ಏಕಾದಶಿ ನೋಡಿ ವ್ರತ ನಾ ಈ ತರ ಮಾಡ್ತಾ ಇದೀನಿ ಭಗವಂತ ತೃಪ್ತಿ ಆದ್ನಾ ಅಷ್ಟೇ ಸಾಕು ಹಿರಣ್ಯ ಕಶುಪುವಿನ ತಲೆಗೂದಲಿನಿಂದ ಪ್ರಳಯ ಕಾಲದ ಸೂರ್ಯನ ಕಿರಣಗಳಂತೆ ಬೆಳಕು ಪ್ರಜ್ವಲಿಸುತ್ತಿತ್ತು ಪ್ರಳಯ ಕಾಲ ಪ್ರಳಯ ಕಾಲದಲ್ಲಿ ಅನಂತ ಶೇಷನ ಬಾಯಿಂದ ಬೆಂಕಿ ಹೊರಡುತ್ತಂತೆ ಆ ಬೆಂಕಿ ಎಲ್ಲಾ ಲೋಕಗಳನ್ನು ಊತಿ ಅದರ ಬಿಸಿಯಿಂದ ಎಲ್ಲಾ ಯಾರು ಇರೋದಕ್ಕಾಗೋದಿಲ್ಲ ಹ್ಮ್ ಅಂತಹ ಪ್ರಜ್ವಲಿತವಾದ ಕಿರಣಗಳು ಅವನ ತಲೆಯಿಂದ ಹೊರಗ ಬರ್ತಾ ಇದಂತೆ ಇಂತಹ ಉಗ್ರ ಉಗ್ರ ತಪಸ್ಸನ್ನು ನೋಡಿ ಲೋಕಗಳೆಲ್ಲೆಲ್ಲಾ ಸಂಚರಿಸುತ್ತಿದ್ದ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದಿರುಗಿದರು ಎಲ್ಲರಿಗೂ ಭಯ ಆಗೋಯ್ತು ಅಯ್ಯೋ ಇದೇನಾಗ್ತಾ ಇದೆಯೋ ಏನೋ ಪ್ರಳಯನೇ ಆಗ್ತಾ ಇದೆಯೇನೋ ಅಂದ್ಬಿಟ್ಟು ಅವರು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗ್ಬಿಟ್ರು ಹಿರಣ್ಯ ಕಶುಪಿನ ಕಠೋರ ತಪಸ್ಸಿನಿಂದಾಗಿ ಅವನ ನೆತ್ತಿಯಿಂದ ಹೊರಟ ತೇಜೋ ಜ್ವಾಲೆಯು ಜ್ವಾಲೆಯ ಹೊಗೆಯು ಆಕಾಶವನ್ನು ಊರ್ಧ್ವ ಲೋಕಗಳನ್ನು ಅದೋ ಲೋಕಗಳನ್ನು ವ್ಯಾಪಿಸಿತು ಅವುಗಳೆಲ್ಲವೂ ಕಾದು ಹೋದವು ಅಷ್ಟು ಹೊಗೆ ಅವನ ತಪಸ್ಸು ಅಂತ ನೋಡಿ ಎಷ್ಟು ಮೈಯಲ್ಲಿ ಶಾಖ ಇರೋದು ಹೆಚ್ಚಾಗಿ ಹ್ಮ್ ಅದರಿಂದ ಬೆಂಕಿ ಅಂತ ಬೆಂಕಿಯಿಂದ ಬರುವಂತ ಹೊಗೆ ಬಂದು ಎಲ್ಲಾ ತ್ರಿಲೋಕಗಳನ್ನು ಕೂಡ ವ್ಯಾಪಿಸ್ತಂತೆ ಉಗ್ರ ತಪಶ್ಚರ್ಯ ಎಲ್ಲಾ ನದಿಗಳು ಸಮುದ್ರಗಳು ಪ್ರಕ್ಷುಬ್ಧವಾದವು ಪರ್ವತ ದ್ವೀಪಗಳಿಂದ ಕೂಡಿದ ಭೂಮಂಡಲವೆಲ್ಲ ಕಂಪಿಸಿತು ಗ್ರಹ ನಕ್ಷತ್ರಗಳು ಆಕಾಶದಿಂದ ಬಿದ್ದವು ಎಲ್ಲಾ ದಿಕ್ಕುಗಳು ಹೊತ್ತಿ ಹೊತ್ತಿ ಉರಿಯುತ್ತಿದ್ದವು ಹ್ಮ್ ಕಠೋರ ತಪಸ್ಸು ಹಿರಣ್ಯಕೇಶ ಕಠಿಣ ತಪಸ್ಸಿನಿಂದ ಸಂತೃಪ್ ಸಂತಪ್ತರಾಗಿ ಸಂತಪ್ತರಾಗಿ ತೊಂದರೆಗೀಡಾದ ದೇವತೆಗಳೆಲ್ಲರೂ ತಮ್ಮ ತಮ್ಮ ಲೋಕಗಳನ್ನು ಬಿಟ್ಟು ಬ್ರಹ್ಮ ದೇವನ ಲೋಕಕ್ಕೆ ಹೋಗಿ ಸೃಷ್ಟಿಕರ್ತನಿಗೆ ಹೀಗೆ ಹೇಳಿದರು ಹ್ಮ್ ಎಲ್ಲರೂ ಸಂತಪ್ತರ ಗೊಂದಲಕ್ಕೀಡಾದರು ಹ್ಮ್ ಹೇ ದೇವ ದೇವದೇವನೇ ಲೋಕನಾಥನೇ ಹಿರಣ್ಯ ಕಶುಪುವಿನ ನೆತ್ತಿಯಿಂದ ಹೊರ ಹೊರಟ್ಟಿರುವ ತಪೋ ತಪೋಜ್ವಾಲೆಯಿಂದ ನಮಗೆ ನಮ್ಮ ಲೋಕಗಳಲ್ಲಿ ಉಳ ಉಳಿಗಾ ಉಳಿಗಾಲ ಉಳಿಗಾಲವಿಲ್ಲ ಉಳಿಗಾಲವಿಲ್ಲ ಓಕೆ ಆದ್ದರಿಂದ ನಿನ್ನ ಬಳಿಗೆ ಬಂದಿರುವೆವು ಹ್ಮ್ ಅಲ್ಲಿ ನಮ್ಗೆ ಆಗ್ತಾ ಇಲ್ಲ ಅದರಿಂದ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಹೇ ಶ್ರೇಷ್ಠನೇ ಜಗತ್ಪತಿಯೇ ನಿನ್ನ ನಿಷ್ಠಾವಂತ ಪ್ರಜೆಗಳೆಲ್ಲರೂ ನಿರ್ನಾಮವಾಗುವ ಅಷ್ಟರೊಳಗೆ ಈ ತೇಜು ಜ್ವಾಲೆಯ ತೊಂದರೆಯನ್ನು ಅಡಗಿಸುವುದು ಸರಿ ಎಂದು ನಿನಗೆ ಅನಿಸಿದರೆ ದಯವಿಟ್ಟು ಅದನ್ನು ಅಡಗಿಸು ಎಲ್ಲಿಂದ ಬರ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಾಗಿಲ್ಲ ಅವ್ರಿಗೆ ಅದಕ್ಕೆ ಬ್ರಹ್ಮನ್ ಕೇಳ್ತಾ ಇದಾರೆ ದಯವಿಟ್ಟು ಅದನ್ನ ನೀನು ನಿಲ್ಸಕ್ಕಾದ್ರೆ ಅಡಗಿಸುವಂತ ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಯಾದ ಬ್ರಹ್ಮದೇವನು ತನ್ನ ಪದವಿಯನ್ನು ತನ್ನ ತಪೋಬಲ ಯೋಗ ಸಮಾಧಿಗಳಿಂದಾಗಿ ಪಡೆದಿರುವನು ಆದ ಕಾರಣ ಈ ಜಗತ್ತನ್ನು ಸೃಷ್ಟಿಸಿದ ಅನಂತರ ಅವನು ಈ ಜಗತ್ತಿನ ಆರಾಧ್ಯ ದೇವನಾಗಿದ್ದಾನೆ ನಾನು ಅನಂತ ಕಾಲವೂ ಅನಂತವಾದ್ದರಿಂದ ನಾನು ಅನೇಕ ಜನ್ಮಗಳಂತೆ ಗಳನ್ನೆತ್ತಿಯಾದರೂ ಅಂತಹ ತಪವನ್ನಾಚರಿಸಿ ಯೋಗ ಸಿದ್ಧಿಯನ್ನು ಪಡೆದು ಬ್ರಹ್ಮದೇವನ ಸ್ಥಾನವನ್ನು ಆಕ್ರಮಿಸಿಯೇ ತಿರುತ್ತೇನೆ ಇದು ಅಹ್ ಹಿರಣ್ಯಕಶಿಪು ಹ್ಮ್ ಏನ್ ಹೇಳ್ತಾ ಇದ್ದಾನೆ ಜಗತ್ತಿನ ಶ್ರೇಷ್ಠ ವ್ಯಕ್ತಿಯಾದ ಬ್ರಹ್ಮದೇವನು ತನ್ನ ಪದವಿಯನ್ನು ತಪೋಬಲ ಯೋಗ ಸಮಾಧಿಗಳಿಂದಾಗಿ ಪಡೆದಿರುವನು ಸೊ ಯಾರು ಬ್ರಹ್ಮದೇವನದು ಒಂದು ಸ್ಥಾನ ಪೋಸ್ಟ್ ಅದು ಆ ಯಾರ ಆ ಪೋಸ್ಟ್ಗೆ ಯಾರು ಯೋಗ್ಯರು ಹ್ಮ್ ಯಾರು ಆಕ್ಚುಲಿ ನೂರು ಜನ್ಮಗಳು ಆ ವರ್ಣಾಶ್ರಮದಲ್ಲಿ ಪಕ್ಕಾ ಬ್ರಾಹ್ಮಣರಾಗಿ ಯಾರು ಜೀವನ ನಡೆಸಿರ್ತಾರೋ ಅಂತಹ ಯೋಗ್ಯ ವ್ಯಕ್ತಿಗಳು ತಮ್ಮ ತಪಶ್ಚರ್ಯಗಳಿಂದ ಯೋಗ ಸಮಾಧಿಗಳಿಂದ ಅವರು ಆ ಸ್ಥಾನವನ್ನ ಪಡಿತಾರೆ ಆದ ಕಾರಣ ಜಗತ್ತನ್ನು ಸೃಷ್ಟಿಸಿದ ಅನಂತರ ಆರಾಧ್ಯ ದೇವನಾಗಿದ್ದಾನೆ ನಾನು ಅನಂತ ಕಾಲವೂ ಅನಂತವಾದ್ದರಿಂದ ಸೊ ನಾನು ಅವನ ಸ್ಥಾನವನ್ನ ತಗೊಳ್ಳೋದಕ್ಕೆ ನಾನು ಇಚ್ಛಿಸುತ್ತಿದ್ದೇನೆ ಇಚ್ಛಿಸುತ್ತಿದ್ದೇನೆ ನನ್ನ ಕಠೋರ ತಪಸ್ಸಿನ ಬಲದಿಂದ ಪಾಪ ಮತ್ತು ಪುಣ್ಯ ಕಾರ್ಯಗಳ ಫಲಗಳನ್ನು ತಲೆ ಕೆಳಗು ಮಾಡುವೆನು ನಾನು ಈ ಜಗತ್ತಿನ ಶಿಷ್ಟಾಚಾರಗಳೆಲ್ಲವನ್ನೂ ಕೆಳಗು ಮಾಡುವೆನು ಈ ಕಲ್ಪಾಂತರದಲ್ಲಿ ಧೂ ಧ್ರುವ ಲೋಕವೂ ನಾಶವಾಗುವುದು ಆದ್ದರಿಂದ ಅದರಿಂದೇನು ಪ್ರಯೋಜನ ನನಗೆ ಬ್ರಾಹ್ಮ ಬ್ರಾಹ್ಮನ ಸ್ಥಾನವೇ ಇರಲಿ ಅದೇ ನನಗೆ ಇಷ್ಟ ಸೊ ಇದ್ರಲ್ಲಿ ಒಂದ್ ಸ್ವಲ್ಪ ಅವ್ನಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಅವನು ಹೇಳ್ತಾ ಧ್ರುವ ಧ್ರುವಲೋಕ ನಾಶವಾಗತ್ತೆ ಅಂತ ಧ್ರುವಲೋಕ ನಾಶವಾಗಲ್ಲ ಹಾ ಇದು ಹಿರಣ್ಯಕಶಿನ ಪ್ರಾರ್ಥನೆ ಸೊ ಅವನು ಹೇಳ್ತಾ ಇದ್ದಾನೆ ನಾನು ಎಲ್ಲವನ್ನೂ ಉಲ್ಟಾ ಮಾಡ್ತೀನಿ ಅಂತ ಪಾಪ ಪುಣ್ಯ ಎಲ್ಲವನ್ನೂ ಉಲ್ಟಾ ಮಾಡ್ತೀನಿ ನಾನು ಯಾಕಂದ್ರೆ ಅವನ ಜೀವನ ಪು ಪಾಪದ ಜೀವನ ಪಾಪದ ಜೀವನದ ಕಷ್ಟ ಬರುತ್ತೆ ಆದ್ರೆ ಅವನೇನ್ ಹೇಳ್ತಾ ಇದಾನೆ ನಾನು ಅದನ್ನ ಬಿಡ್ತೀನಿ ಪಾಪ ಮಾಡಿದ್ರೆ ಒಳ್ಳೇದಾಗತ್ತೆ ಪುಣ್ಯ ಮಾಡಿದ್ರೆ ಕೆಟ್ಟದಾಗತ್ತೆ ಹ್ಮ್ ಎಲ್ಲಾ ಜಗತ್ತಿನ ಶಿಷ್ಟಾಚಾರಗಳನ್ನೆಲ್ಲ ಎಲ್ಲವನ್ನೂ ಉಲ್ಟಾ ಮಾಡ್ತೀನಿ ನಾನು ಹ್ಮ್ ಬ್ರಹ್ಮನ ಸ್ಥಾನ ಬೇಕು ನನ್ಗೆ ಅದು ಕುರಿ ಹಿರಣ್ಯಕಶಿಪು ಹೇ ಪ್ರಭುವೆ ನಿನ್ನ ಪದವಿಯನ್ನು ತಡೆಯಲು ಹಿರಣ್ಯ ಈಗ ಘೋರ ಪಡೆಯಲು ಈಗ ಘೋರ ತಪಸ್ಸನ್ನು ಆಚರಿಸುತ್ತಾನೆಂದು ನಮಗೆ ತಮ್ಮ ನಂಬಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ನೀನು ತ್ರಿಲೋಕಗಳಿಗೂ ಒಡೆಯನು ದಯವಿಟ್ಟು ವಿಳಂಬ ಮಾಡದೆ ನಿನಗೆ ಸೂಕ್ತವೆನಿಸಿದ ಕ್ರಮವನ್ನು ತೆಗೆದುಕೋ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬ್ರಹ್ಮನ್ಗೆ ಏನಾದ್ರು ಮಾಡಪ್ಪ ಸರಿಯಾದದ್ದು ಏನಾದ್ರು ಮಾಡುವ ಹೇ ಬ್ರಹ್ಮದೇವನೇ ಈ ಜಗತ್ತಿನಲ್ಲಿ ನಿನ್ನ ಸ್ಥಾನವು ಪ್ರತಿಯೊಬ್ಬರಿಗೂ ಅದರಲ್ಲೂ ಗೋ ಬ್ರಾಹ್ಮಣರಿಗೆ ತುಂಬಾ ಶ್ರೇಯಸ್ಕರವಾದುದು ಗೋ ಬ್ರಾಹ್ಮಣ ಹಸು ಮತ್ತೆ ಬ್ರಾಹ್ಮಣರಿಗೆ ಬ್ರಾಹ್ಮಣ ಗೋರಕ್ಷಣೆಗಳಿಗೆ ನಿನ್ನಿಂದ ಹೆಚ್ಚು ಹೆಚ್ಚು ಮಹತ್ವ ಸಿಕ್ಕುವುದು ಆಗ ಸಕಲ ರೀತಿಯ ಐಹಿಕ ಸುಖ ಶ್ರೀಮಂತಿಕೆ ಮತ್ತು ಸೌಭಾಗ್ಯಗಳೂ ತಂತಾನೆ ಹೆಚ್ಚುವವು ಆದರೆ ದುರಾದೃಷ್ಟವಶಾತ್ ಹಿರಣ್ಯಕಶಿಪು ನಿನ್ನ ಸ್ಥಾನವನ್ನು ಆಕ್ರಮಿಸಿಬಿಟ್ಟರೆ ಎಲ್ಲವೂ ಹಾಳಾಗಿ ಬಿಡುತ್ತವೆ ಹಸು ಮತ್ತೆ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಸಂಸ್ಕೃತಿ ಹಸುಗಳ ಒಂದು ರಕ್ಷಣೆ ಇದೆಲ್ಲ ಇದರಲ್ಲಿ ಏನು ಹೇಳ್ತದರೆ ಸಕಲ ಐಹಿಕ ಸುಖ ಶ್ರೀಮಂತಿಕೆ ಸೌಭಾಗ್ಯಗಳು ಎಲ್ಲವೂ ತಾನ್ ತಾನೇ ಹೆಚ್ಚುತ್ತವೆ ಹ್ಮ್ ಕೃಷ್ಣ ಇದೇ ಕೆಲಸ ಒಂದು ಗೋಬ್ರಾಹ್ಮಣ ಹಿತಾಯಚ ಹ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಗೋಬ್ರಾಹ್ಮಣ ಹಿತಾಯಚ ಕೃಷ್ಣನಿಗೂ ಅಷ್ಟೇ ಹಸುಗಳು ಅಂದ್ರೆ ಅವನಿಗೆ ಪಂಚಪ್ರಾಣ ಹ್ಮ್ ಗೋಲೋಕ ವೃಂದಾವನದಲ್ಲಿ ಅವನು ತಾನೇ ಹಸುವಿನಿಂದ ಹಾಲು ಕರಿ ಕರಿತಾನೆ ಎಲ್ಲಾ ಹಸುಗಳಿಗೆ ಏನೇನ್ ಬೇಕೋ ಎಲ್ಲವನ್ನೂ ಮಾಡ್ತಾನೋ ಅವನಿಗೆ ತುಂಬಾ ಪ್ರೀತಿ ಹಸುಗಳು ಕಂಡ್ರೆ ಕೃಷ್ಣನ್ಗೆ ಹ್ಮ್ ನಾವಿಲ್ಲಿ ಸುಮ್ಮನೆ ಬೆಣ್ಣೆ ಕೃಷ್ಣನಿಗೆ ಬೆಣ್ಣೆ ಇಷ್ಟ ಅಂತ ಬೆಣ್ಣೆ ತಿಂತಾರೆ ಜನ ಕೃಷ್ಣನಿಗೆ ಬೆಣ್ಣೆ ಇತ್ ಇಷ್ಟ ಜೊತೆಗೆ ಹಸುವಿನ ಎಲ್ಲಾ ಕೆಲಸಗಳನ್ನೂ ಮಾಡ್ತಾನೆ ಸಗಣಿಯನ್ನು ಎತ್ತಾನೆ ಬೇಕಾದ್ರೆ ಹ ಸುಮ್ಮನೆ ಬರೀ ಹಾಲು ಬೆಣ್ಣೆ ತಿನ್ಕೊಂಡ್ ಕೂತಿರೋದಲ್ಲ ಅಂದ್ರೆ ಗೋರಕ್ಷಣೆ ಅಂದ್ರೆ ಹಸುವಿನ ಮೇಲೆ ಒಂದು ಪ್ರೀತಿ ಇರ್ಬೇಕು ಸುಮ್ನೆ ಅದೇ ಉತ್ಪನ್ನಗಳನ್ನ ಸೇವಿಸೋದೊಂದೇ ಅಲ್ಲ ಅದನ್ನು ನೋಡ್ಕೋಬೇಕು ರಕ್ಷಿಸ್ಬೇಕು ಅದಕ್ಕೆ ಆಹಾರ ಕೊಡ್ಬೇಕು ಹ ಸೊ ಈ ರೀತಿ ಒಂದು ಆ ಇದ್ರಲ್ಲೆಲ್ಲ ಹೇಳ್ತಾರೆ ಭಾಗವತದಲ್ಲೇ ಮುಂದೆ ಬರುತ್ತೆ ಕೃಷ್ಣನ ಪ್ರೀತಿಯಿಂದ ಹೇಗೆ ಅಂದ್ರೆ ಅವನು ಕೊಳಲಿನ ನಾದದಿಂದಾನೇ ಎಲ್ಲಾ ಹಸುಗಳು ಅವನ ಹಿಂದೆ ಬಂದ್ಬಿಡ್ತಾ ಇದ್ವಂತೆ ಹ್ಮ್ ನಾದ ಯಾಕೆ ಅವನ ದೇಹದ ಅಹ್ ವಾಸನೆಯಿಂದ ಸುವಾಸನೆಯಿಂದಾನೇ ಅವ್ರು ಆಕರ್ಷಿತರಾಗ್ತಾ ಇದ್ರು ಅದು ಹಸುಗಳಿಗೆ ಎಲ್ಲಾ ಬೇರೆ ಬೇರೆ ಹೆಸರುಗಳಿದ್ವು ಗುಂಪುಗಳಿದ್ವು ತುಂಬಾ ಚೆನ್ನಾಗಿದೆ ಅದು ಆಮೇಲೆ ಭಾಗವತದಲ್ಲಿ ನಾವು ಹತ್ತನೇ ಸ್ಕಂದದಲ್ಲಿ ಓದ್ತೀವಿ ಅಂದ್ರೆ ಕೃಷ್ಣನಿಗೆ ಕೃಷ್ಣನ ಉದ್ದೇಶ ಇದು ಹಸು ಮತ್ತೆ ಬ್ರಾಹ್ಮಣರು ಬ್ರಾಹ್ಮಣರು ಯಾಕೆ ಬ್ರಾಹ್ಮಣ ಸಂಸ್ಕೃತಿ ಬ್ರಾಹ್ಮಣ ಸಂಸ್ಕೃತಿ ಅಂದ್ರೆ ಬ್ರಹ್ಮನ್ ಜಾನಾತಿ ಬ್ರಾಹ್ಮಣ ನಾನು ಯಾರು ನಾನು ಇಲ್ಲಿಗೆ ಏನಕ್ಕೆ ಬಂದಿದೀನಿ ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ತಾ ಇದ್ದೀನಿ ಇವೆಲ್ಲ ಜ್ಞಾನವನ್ನು ಕೂಡ ಬ್ರಾಹ್ಮಣ ತಿಳ್ಕೊಂಡಿರ್ಬೇಕು ಆದ್ರೆ ಈ ಕಲಿಯುಗದಲ್ಲಿ ನಮ್ಗೆ ದುರಾದೃಷ್ಟವೆಂದ್ರೆ ಎಲ್ಲಾ ಬ್ರಾಹ್ಮಣರು ಕೂ ಕೂಡ ಕೇವಲ ಪೂಜೆ ಇತ್ಯಾದಿಗಳಲ್ಲಿ ತೊಡಗ್ಬಿಟ್ಟಿದ್ದಾರೆ ಯಾರು ಕೂಡ ಈ ಬ್ರಹ್ಮ ಜ್ಞಾನವನ್ನ ಕೊಡ್ತಾ ಇಲ್ಲ ಆಕ್ಚುಲಿ ಅವ್ರ ಉದ್ದೇಶ ಈ ಪೂಜೆಗಳಿಗಾಗಿ ಅವ್ರು ಮನೆಗಳಿಗೆ ಹೋಗ್ತಾರಲ್ಲ ಆಗ ಆ ಯಜಮಾನರಿಗೆ ಅಲ್ಲಿ ಬಂದಿರುವಂತ ನಡೆದಿರೋ ಎಲ್ಲಾ ಅತಿಥಿಗಳೇ ಎಲ್ಲರಿಗೂ ಕೂಡ ಬ್ರಹ್ಮ ಜ್ಞಾನವನ್ನು ಕೊಡ್ಬೇಕಂತೆ ಅವ್ರು ಎಚ್ಚರ ಕೊಡಿಸ್ಬೇಕು ಹೇಳಿ ಹೇಳಿ ಹ್ಮ್ ನೀವು ಆ ದೇಹ ಅಲ್ಲ ಆತ್ಮ ಅಂತ ಆದ್ರೆ ಈಗಿನ ಕಾಲದಲ್ಲಿ ಅದು ಅಷ್ಟೊಂದು ನಡೆಯೋದಿಲ್ಲ ಅದರಿಂದ ಈ ಇಸ್ಕಾನ್ ನಲ್ಲಿ ನಮ್ ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಯಾಕಂದ್ರೆ ಈ ಜ್ಞಾನವಿಲ್ಲದೆ ನಾವು ಏನು ಆಗಲ್ಲ ಸುಮ್ಮನೆ ಭಕ್ತಿ ಅಂತ ಹೆಸರಿನಲ್ಲಿ ಯಾರ್ ಬೇಕಾದ್ರೆ ಏನಾದ್ರು ಮಾಡ್ಬೋದು ಅದೇ ಅಧಿಕೃತವಾದ ಮಾರ್ಗವನ್ನ ನಾವು ಅನುಸಾರ ಮಾಡ್ಲಿಲ್ಲ ಅಂದ್ರೆ ಕೃಷ್ಣನಿಂದ ಸ್ವೀಕೃತರಾಗೋದಿಲ್ಲ ನಾವು ಹ್ಮ್ ಅದರಿಂದ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಭಗವನ್ ಭಗವಂತನಿಂದ ಪ್ರಾರಂಭವಾಗಿರುವಂತಹ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಭಕ್ತಿಯ ಮಾರ್ಗವನ್ನು ನಾವು ಸ್ವೀಕಾರ ಮಾಡ್ಬೇಕು ಹ್ಮ್ ಹೇ ರಾಜನೇ ಹೀಗೆ ದೇವತೆಗಳು ಹೇಳಿದುದನ್ನು ಕೇಳಿ ಬ್ರಹ್ಮದೇವನು ಭೃಗು ದಕ್ಷಾದಿ ಮಹರ್ಷಿಗಳೊಡನೆ ಹಿರಣ್ಯಕಶಿಪು ತಪಸ್ಸನ್ನು ಆಚರಿಸುತ್ತಿದ್ದ ಸ್ಥಳಕ್ಕೆ ಹೊರಟನು ಭೃಗು ದಕ್ಷ ಮುಂತಾದವರೊಂದಿಗೆ ಹ ಬ್ರಹ್ಮದೇವ ಹೋಗ್ತಾನೆ ಹಂಸ ವಿಮಾನದ ಮೇಲೆ ಹೋದ ಬ್ರಹ್ಮದೇವನಿಗೆ ಮೊದಲು ಹಿರಣ್ಯಕಶಿಪು ಎಲ್ಲಿದ್ದಾನೆಂಬುದೇ ತಿಳಿಯಲಿಲ್ಲ ಏಕೆಂದರೆ ಹಿಣ ಹಿರಣ್ಯಕಶಿಪುವಿನ ಮೈ ಮೇಲೆ ಹುತ್ತ ಹುಲ್ಲು ಬಿದಿರು ಮೆಳ ಮೆಳೆಗಳು ಬೆಳೆದುಕೊಂಡಿದ್ದವು ಹಿರಣ್ಯಕಶಿಪು ಬಹಳ ಕಾಲದಿಂದ ಅಲ್ಲಿ ತಪಸ್ಸಿ ಕುಳಿತಿದ್ದು ಕುಳಿತಿದ್ದುದರಿಂದ ಇರುವೆಗಳು ಅವನ ಚರ್ಮ ಮಾಂಸ ರಕ್ತಗಳು ರಕ್ತಗಳನ್ನು ತಿಂದು ಬಿಟ್ಟಿದ್ದವು ಹ್ಮ್ ಅನಂತರ ಇಡೀ ಜಗತ್ತನ್ನೇ ತನ್ನ ಜ್ವಾಲೆಯಿಂದ ಸುಡುತ್ತಿದ್ದ ಮೋಡ ಮುಚ್ಚಿದ ಸೂರ್ಯನಂತಿದ್ದ ಅವನನ್ನು ಬ್ರಹ್ಮನೂ ದೇವತೆಗಳು ಗುರುತಿಸಿದರು ಗುರುತಿಸಿದರು ಬ್ರಹ್ಮ ದೇವನಿಗೆ ಅಚ್ಚರಿಯುಂಟಾಗಿ ನಸು ನಕ್ಕು ಅವನನ್ನು ಕುರಿತು ಹೀಗೆ ಹೇಳಿದನು ಹ್ಮ್ ನೋಡಿ ಯಾವ ರೀತಿ ಕಠೋರ ತಪಸ್ಸು ಅವನು ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗ್ಲಿಲ್ವಂತೆ ಬ್ರಹ್ಮ ದೇವತೆಗಳಿಗೆಲ್ಲರೂ ಕೊನೆಗೆ ನೋಡ್ತಾರೆ ಅವನ ದೇಹದ ಸುತ್ತ ಹುತ್ತ ಹುಲ್ಲು ಹ ಮತ್ತೆ ಬಿದಿರು 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 ಬ್ಯಾಂಬು ಹ ಎಲ್ಲಾ ಬೆಳ್ಕೊಂಡಿದ್ಯಂತೆ ಹ್ಮ್ ಅಲ್ಲ ಅಷ್ಟೇ ಅಲ್ಲದೆ ಅವನು ತುಂಬಾ ದಿನದಿಂದ ತಪಸ್ಸು ಕೂತಿದ್ರಿಂದ ಅವ್ನು ಚರ್ಮ ಮಾಂಸ ಎಲ್ಲವೋ ಬರೀ ಮೂಳೆ ಉಳ್ದಿತ್ತಂತೆ ದೇಹದಲ್ಲಿ ಆದ್ರೂ ಕೂಡ ಅವನು ಬದುಕಿದ್ದ ದೇಹ ಬರೀ ಮೂಳೆ ಇಟ್ಕೊಂಡು ಅವನು ಉಸಿರಾಡ್ಕೊಂಡು ಜೀವಂತವಾಗಿದ್ದ ಹ್ಮ್ ಸೊ ಕೊನೆಗೆ ಅವ್ರು ಗೊತ್ತೆ ಓ ಇಲ್ಲಿ ಇಲ್ಲಿದಾನೆ ಇವನು ಅಂತ ಸೊ ಬ್ರಹ್ಮದೇವನಿಗೆ ಆಶ್ಚರ್ಯವಾಗತ್ತೆ ಆದ್ರೂ ಅವನು ನಸು ನಗುತ್ತಾ ಅವನನ್ನ ಹೀಗೆ ಉದ್ದೇಶಿಸ್ತಾನೆ ಬ್ರಹ್ಮದೇವನು ಹೇಳಿದನು ಕಶ್ಯಪ ಕುಮಾರನೇ ದಯೆ ಇಟ್ಟು ಹೇಳು ಎದ್ದೇಳು ನಿನಗೆ ಒಳ್ಳೆಯದಾಗಲಿ ನಿನ್ನ ತಪಸ್ಸು ಸಿದ್ಧಿಸಿತು ನಾನು ನಿನಗೆ ಒಂದು ವರವನ್ನು ಕೊಡುತ್ತೇನೆ ನಿನಗೆ ಬೇಕಾದ ವರವನ್ನು ಕೇಳು ನಿನ್ನ ಇಷ್ಟಾರ್ಥವನ್ನು ಪೂರೈಸುತ್ತೇನೆ ಹ್ಮ್ ಇಷ್ಟಾರ್ಥವನ್ನು ಪೂರೈಸುತ್ತೇನೆ ನಿನ್ನ ತಾಳ್ಮೆ ನನ್ನನ್ನು ಆಶ್ಚರ್ಯ ಚಕತೆ ನನ್ನಾಗಿ ಮಾಡಿದೆ ಆ ಎಲ್ಲಾ ಬಗೆಯ ಕ್ರಿಮಿಕೀಟಗಳು ಇರುವೆಗಳು ನಿನ್ನ ದೇಹವನ್ನು ಕಿತ್ತು ತಿನ್ನುತ್ತಿದ್ದರೂ ಸಹ ನಿನ್ನ ಪ್ರಾಣ ವಾಯುಗಳನ್ನು ನಿನ್ನ ಮೂಳೆಗಳಲ್ಲಿಟ್ಟುಕೊಂಡಿದ್ದೀಯ ಇದು ಆಶ್ಚರ್ಯವೇ ಸರಿ ಯಾರು ಮಾಡಕ್ಕಾಗಲ್ಲ ಹಿಂದೇನು ಯಾರು ಮಾಡಿರ್ಲಿಲ್ವಂತೆ ಮುಂದೇನು ಯಾರು ಮಾಡಲಿಲ್ವ ಮಾಡೋದಿಲ್ವಂತೆ ಈ ತರ ತಪಸ್ಸು ಹಿರಣ್ಯ ಮಾಡಿದಂತಹ ತಪಸ್ಸನ್ನ ಹಿಂದೆ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡೋದಿಲ್ಲ ಹಿಂದೆ ಮೃಗುವೆ ಮೊದಲಾದ ಮಹರ್ಷಿಗಳು ಕೂಡ ಅಂತಹ ಉಗ್ರೋಗ್ರ ತಪಸ್ಸನ್ನು ಮಾಡಲಾಗಲಿಲ್ಲ ಮುಂದೆಯೂ ಯಾರು ಮಾಡಲಾರರು ಈ ತ್ರಿಲೋಕಗಳಲ್ಲಿ ಒಂದು ನೂರು ದೇವ ದೇವ ವರ್ಷಗಳ ಕಾಲ ನೀರು ಕುಡಿಯದೆ ಯಾರು ತಾನೇ ಬದುಕಿರಬಲ್ಲರು ದೇವ ವರ್ಷಗಳ ಕಾಲ ಅಂದ್ರೆ ನಮ್ಮ ಆ ನಮ್ಮ ಈ ಒಂದು ಭೂಮಿಯಲ್ಲಿ ಇರುವಂತಹ ಸಮಯದ ಒಂದು ಅಹ್ ಅಳತೆ ಮತ್ತೆ ದೇ ಸ್ವರ್ಗ ಲೋಕಗಳಲ್ಲಿರುವಂತ ಸಮಯದ ಅಳತೆ ಸ್ವಲ್ಪ ಬೇರೆ ಆ ಸೊ ಇಲ್ಲಿ ಸ್ವರ್ಗ ಲೋ ವರ್ಷಗಳ ಕಾಲ ನೂರು ನೂರು ದೇವ ವರ್ಷಗಳ ಕಾಲ ನೀರು ಕುಡಿದೆ ಇರೋದು ಯಾರಿಗೂ ಇರೋದಕ್ಕೆ ಸಾಧ್ಯವಿಲ್ಲ ಆ ಪ್ರಿಯ ದಿತಿ ಪುತ್ರನೇ ಮಹರ್ಷಿಗಳಿಗೂ ದುಷ್ಕರವಾದ ಕೆಲಸವನ್ನು ನೀನು ದೃಢ ಸಂಕಲ್ಪದಿಂದಲೂ ತಪೋನಿಷ್ಠೆಯಿಂದಲೂ ಮಾಡಿದ್ದೀಯೇ ನೀನು ನನ್ನನ್ನು ಖಂಡಿತವಾಗಿ ಗೆದ್ದಿದ್ದೀಯ ಹ್ಮ್ ಅಷ್ಟು ನಾನು ನಾನಿನಿಂದ ಪ್ರಸನ್ನನಾಗಿದ್ದೇನೆ ಹೇ ಹಸುರೋ ಹಸುರ ಶ್ರೇಷ್ಠನೇ ಈ ಕಾರಣದಿಂದ ನಾನು ನಿನಗೆ ಬೇಕಾದ ವರಗಳನ್ನು ಕೊಡಲು ಸಿದ್ಧ ನಾನು ಮಾತ್ಯರಂತೆ ಸಾಯದ ಕ ದೇವತೆಗಳ ದೇವಲೋಕಕ್ಕೆ ಸೇರಿದವನು ಆದ್ದರಿಂದ ನೀನು ಮರಣಶೀಲನಾದರೂ ನನ್ನ ದರ್ಶನ ಫಲವನ್ನು ಪಡೆಯದೇ ತೀರುವುದಿಲ್ಲ ಸೊ ಎಲ್ಲರಿಗೂ ನಾನು ಕಾಣೋದಿಲ್ಲ ನೀನು ಮರ್ತ್ಯಲೋಕದವನು ಆದ್ರೂ ಕೂಡ ನಿನ್ನ ಕಠೋರ ತಪಸ್ಸುಗಳಿಂದಾಗಿ ಈಗ ನಾನು ನಿನ್ನ ಮುಂದೆ ಪ್ರತ್ಯಕ್ಷನಾಗ್ತಾ ಇದ್ದೀನಿ ಸಿನಾರ್ಧ ಮುನಿಗಳು ಮುಂದುವರಿಸಿದರು ಹಿರಣ್ಯಕಶಪುವಿಗೆ ಈ ಮಾತುಗಳನ್ನು ಹೇಳಿ ಅಧಿಭವನು ಮಹಾಶಕ್ತಿಶಾಲಿಯೂ ಆದ ಬ್ರಹ್ಮನು ತನ್ನ ಕಮಂಡಲಿಂದ ದಿವ್ಯವೂ ಅಮೋಘವೂ ಆದ ಜಲವನ್ನು ಕ್ರಿಮಿ ಕೀಟಗಳಿಂದಲೂ ಇರುವೆಗಳಿಂದಲೂ ತಿನ್ನಲ್ಪಟ್ಟ ಹಿರಣ್ಯಕಶಿಪುವಿನ ದೇಹದ ಮೇಲೆ ರೋಕ್ಷಿಸಿ ಅವನಿಗೆ ಜೀವ ತುಂಬಿದನು ಸೊ ಅವನ ದೇಹ ಎಲ್ಲ ಮತ್ತೆ ವಾಪಸ್ ಬರುತ್ತೆ ಅವನ್ಗೆ ಬ್ರಹ್ಮನ ಕಮಂಡಲದ ತೀರ್ಥವು ಮೈಮೇಲೆ ಬಿದ್ದೊಡನೆ ಹಿರಣ್ಯಕಶು ಮೇಲೆದ್ದನು ಅವನ ದೇಹದ ಅಂಗಾಂಗಗಳು ಸಿಡಿಲಿನ ಹೊಡೆತವನ್ನು ತಡೆದುಕೊಳ್ಳುವಷ್ಟು ಗಟ್ಟಿಮುಟ್ಟಾಗಿದ್ದವು ಆ ಪುಟ ಕಿಟ್ಟ ಚಿನ್ನದಂತಹ ದೇಹ ಕಾಂತಿಯೊಡನೆ ದೇಹ ಬಲದೊಡನೆ ಅರಣಿಯಿಂದ ಹೊರ ಹೊರಡುವ ಬೆಂಕಿಯಂತೆ ಅವನು ಹುತ್ತ ದಿಂದ ನವ ತರುಣನಾಗಿ ಹೊರಬಂದನು ಹ್ಮ ಹ್ಮ್ ನೋಡಿ ಸಿಡಿಲಿನ ಹೊಡೆತ ಸಿಡಿಲಿನ ಹೊಡೆತವನ್ನು ತಡ್ಕೊಳ್ಳೋ ಅಷ್ಟು ಶಕ್ತಿ ಬಂತಂತೆ ದೇಹದಲ್ಲಿ ಹ್ಮ್ ಅಲ್ಲದೆ ಹ್ಮ್ ಚಿನ್ನ ಚಿನ್ನ ಅಂದ್ರೆ ಸುಡ್ತಾ ಇದಾಗ್ತಾ ಇರುತ್ತಲ್ಲ ಬಿಸಿ ಬಿಸಿ ಬೆಂಕಿಯಲ್ಲಿ ಚಿನ್ನ ಇದ್ದಾಗ ಯಾವ ಒಂದು ಬಣ್ಣ ಇರುತ್ತೋ ಅಂತಹ ಬಣ್ಣದ ದೇಹ ಕಾಂತಿ ದೇಹ ಬಲ ಹ್ಮ್ ಅಂತಹ ದೇಹವನ್ನ ಪಡೆದು ಅವನು ಹೊರಬಂದಂತೆ ಆಕಾಶದಲ್ಲಿ ತನ್ನ ಹಂಸ ವಿಮಾನದಲ್ಲಿದ್ದ ಬ್ರಹ್ಮದೇವನನ್ನು ನೋಡಿ ಹಿರಣ್ಯಕಶು ಆನಂದ ತುಂದಿಲ ಆನಂದ ಆನಂದ ತುಂದಿಲನಾದನು ಕೂಡಲೇ ಅವನು ಭಗವಂತನಿಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ತಲೆಯನ್ನು ನೆಲಕ್ಕೆ ಸೋಕಿಸಿ ನಮಸ್ಕಾರ ಮಾಡಿದನು ಅನಂತರ ನೆಲದ ಮೇಲಿಂದ ಎದ್ದಾಗ ಬ್ರಹ್ಮದೇವನು ತನ್ನೆದುರಿಗೆ ಇದ್ದುದನ್ನು ನೋಡಿ ದೈತ್ಯ ನಾಯಕನಿಗೆ ಆನಂದ ಆನಂದವಾಯಿತು ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ದೇಹ ಕಂಪಿಸಿತು ಅವನು ಬ್ರಹ್ಮದೇವನನ್ನು ತೃಪ್ತಿಪಡಿಸಲು ದೀನನಾಗಿ ಕೈಗಳನ್ನು ಜೋಡಿಸಿ ಗದ್ಗದ ಕಂಠದಿಂದ ಸ್ತೋತ್ರ ಮಾಡಲ ಸ್ತೋತ್ರ ಮಾಡಲಾರಂಭಿಸಿದನು ಪ್ರಾರ್ಥನೆಗಳನ್ನ ಸಲ್ಲಿಸ್ತಾನೆ ಇವಾಗ ಹೇ ಜಗದೊಡೆಯನಿಗೆ ಗೌರವ ಪೂರ್ವಕ ನಮ್ಮನ್ನ ನಮ್ಮನ ಸಲ್ಲಿಸುವೆನು ಆ ಅವನ ಜೀವನದ ಪ್ರತಿಯೊಂದು ದಿನದ ಅಂತ್ಯದಲ್ಲಿ ಜಗತ್ತು ಕಾಲದ ಪ್ರಭಾವದಿಂದ ಅಂಧಕಾರಯುತವಾಗುತ್ತದೆ ಜಗತ್ತು ಕಾಲದ ಪ್ರಭಾವದಿಂದ ಅಂಧಕಾರಮಯವಾಗುತ್ತದೆ ಅವನ ಮಾರನೆಯ ದಿನ ಆ ಸ್ವಯಂ ಪ್ರಕಾಶನಾದ ಪ್ರಭು ತನ್ನದೇ ಆದ ಪ್ರಭೆಯಿಂದ ತ್ರಿಗುಣ ವಶಿಷ್ಟ ವಿಶಿಷ್ಟನ ವಿಶಿಷ್ಟವಾದ ಐಹಿಕ ಶಕ್ತಿಯ ಮೂಲಕ ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾನೆ ಬ್ರಹ್ಮನಾದ ಅವನು ಸ್ವಸತ್ವರಜಸ್ತೇಜೋ ಗುಣಗಳಿಗೆ ಆಶ್ರಯನು ಹ್ಮ್ ಸ್ವಲ್ಪ ಸಂಪೂರ್ಣವಾದ ಅಂದ್ರೆ ಇದು ಹಿರಣ್ಯ ಕಶುಪುವಿನ ಪ್ರಾರ್ಥನೆ ಅದ್ರಿಂದ ನಾವು ತಿಳ್ಕೊಬೇಕು ಇದು ಸಂಪೂರ್ಣವಾಗಿ ತಾತ್ವಿಕವಾಗಿ ಸರಿಯಾಗಿಲ್ಲ ಹ್ಮ ಆದ್ರೆ ಅವನ್ಗೆ ಏನ್ ಅನ್ಸಿತ್ತು ಅವನು ಅದ್ರ ಪ್ರಕಾರ ಬ್ರಹ್ಮನ ಗುಣಗಾನ ಮಾಡ್ತಾ ಇದ್ದಾನೆ ಹ್ಮ್ ಅವನು ಎಲ್ಲಾ ಗುಣಗಳ ಆಶ್ರಯ ಅವನು ಆಶ್ರಯ ಅಲ್ಲ ಭಗವಂತ ಆಶ್ರಯ ಹ್ಮ್ ಬ್ರಹ್ಮದೇವನು ಕೂಡ ರಜೋಗುಣದಲ್ಲಿ ನಾನು ರಜೋಗುಣದಿಂದ ಅವನು ಆವೃತನಾಗಿರ್ತಾನೆ ಯಾಕಂದ್ರೆ ಈ ಭೌತಿಕ ಜಗತ್ತನ್ನು ಸೃಷ್ಟಿಸ್ಬೇಕಂದ್ರೆ ರಜೋಗುಣ ಬೇಕು ಹ್ಮ್ ಆದ್ರೆ ಬ್ರಹ್ಮದೇವನ ದಿನದ ಅಂತ್ಯದಲ್ಲಿ ಬ್ರಹ್ಮದೇವನ ದಿನಕ್ಕೆ ಹನ್ನೆರಡು ಗಂಟೆ ಕಾಲ ರಾತ್ರಿ ಹನ್ನೆರಡು ಗಂಟೆ ಕಾಲ ಹನ್ನೆರಡು ಗಂಟೆ ಕಾಲ ಆದ್ಮೇಲೆ ಆ ಭಾಗಶಃ ಪ್ರಳಯವಾಗತ್ತೆ ಭಾಗಶಃ ಪ್ರಳಯ ಅಂದ್ರೆ ಕೇವಲ ಭೂಭುವರ್ ಲೋಕ್ ಸ್ವರ್ಗ ಲೋಕಗಳ ತನಕ ಮಾತ್ರ ತ್ರಿಲೋಕಗಳು ಮಾತ್ರ ಮುಳುಗೋಗತ್ವೆ ಆದ್ರೆ ಆ ಊರ್ಧ್ವ ಲೋಕಗಳು ಸ್ವರ್ಗಲೋಕ ಜನಲೋಕ ಜನಲೋಕದಿಂದ ಮೇಲೆ ಯಾವುದು ನಾಶವಾಗುವುದಿಲ್ಲ ಆದ್ರೆ ಬ್ರಹ್ಮನ ಒಂದು ನೂರು ವರ್ಷಗಳಾದ್ಮೇಲೆ ಸಂಪೂರ್ಣ ಜಗತ್ತು ಸಂಪೂರ್ಣ ಬ್ರಹ್ಮಾಂಡ ನಾಶವಾಗುತ್ತೆ ಅದು ಮಹಾಪ್ರಳಯ ಇದು ದಿನದ ಪ್ರಳಯ ಆ ಆಗ ಆ ಬ್ರಹ್ಮ ಆ ನಿದ್ದೆ ಯೋಗ ನಿದ್ರೆಗೆ ಹೋಗ್ತಾನೆ ಆಮೇಲೆ ಬೆಳಗ್ಗೆ ಅವನು ಎಚ್ಚರ ಆಗುವಷ್ಟೊತ್ತಿಗೆ ಯೋಗ ನಿದ್ರೆಯಿಂದ ಆ ವೇದಗಳು ಹೊರಗಡೆ ಬಂದಿರುತ್ತೆ ಮತ್ತೆ ಸೃಷ್ಟಿ ಆಗತ್ತೆ ಆ ಮೂರು ಲೋಕಗಳು ಮತ್ತೆ ಸೃಷ್ಟಿ ಹ್ಮ್ ಇದೆಲ್ಲ ನಾವು ಮುಂದೆ ಭಾಗವತದಲ್ಲಿ ಮುಂದೆ ಅಲ್ಲ ಎರಡನೇ ಸ್ಕಂದದಲ್ಲಿ ಓದ್ತೀವಿ ಈ ಜಗತ್ತಿನ ಆದ್ಯ ಪುರುಷನಾದ ಬ್ರಹ್ಮನಿಗೆ ನಮನಗಳನ್ನು ಸಲ್ಲಿಸುವೆನು ಬ್ರಹ್ಮನು ಜ್ಞಾನವುಳ್ಳವನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ತನ್ನ ಮನಸ್ಸು ಮತ್ತು ಸಾಕ್ಷಾತ್ಕಾರವಾದ ಜ್ಞಾನವನ್ನು ಬಳಸಬಲ್ಲನು ಅವರ ಕಾರ್ಯ ಚಟುವಟಿಕೆಗಳಿಂದಲೇ ವಿಶ್ವದ ಎಲ್ಲವೂ ಅಭಿವ್ಯಕ್ತವಾಗುತ್ತದೆ ಆದ್ದರಿಂದ ಅವನೇ ಸೃಷ್ಟಿಯ ಕಾರಣ ಎಲ್ಲಾ ಸೃಷ್ಟಿಯ ಕಾರಣ ಅಲ್ಲ ಅವನು ಹ್ಮ್ ಮೂಲ ಕಾರಣ ವಿಷ್ಣು ಹ್ಮ್ ಇವನು ಯಾ ಏನು ಯಂತ್ರಶಿಲ್ಪಿ ಎಂಜಿನಿಯರ್ ಹ್ಮ್ ಅಹ್ ಕೆಲಸ ಏನು ಎಲ್ಲಾ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡೋದಿಕ್ಕೆ ಅಂದ್ರೆ ಅದರಲ್ಲಿ ಎಲ್ಲಾ ಅಹ್ ಏನ್ ಬೇಕೋ ಅದನ್ನು ಸೃಷ್ಟಿ ಮಾಡೋದಿಕ್ಕೆ ಸಾಮಗ್ರಿಗಳನ್ನ ಕೊಟ್ಟಿರ ಕೊಟ್ಟಿದ್ದಾನೆ ಭಗವಂತ ಅವನ್ಗೆ ಅವನು ಅದರಿಂದ ಎಂಜಿನಿಯರ್ ಅವನು ಎಲ್ಲವನ್ನು ತಯಾರಿಸ್ತಾನೆ ಹ್ಮ್ ಆ ಆದ್ರೆ ಅವನಿಗೆ ಅಂದ್ರೆ ಅಷ್ಟು ಆಕ್ಚುಲಿ ಇದನ್ನು ಕೂಡ ನಾವು ಎರಡನೇ ಸ್ಕಂದದಲ್ಲಿ ಓದ್ತೀವಿ ಆ ಈ ಭೌತಿಕ ಜಗತ್ತು ಸೃಷ್ಟಿಯಾದಾಗ ಬ್ರಹ್ಮ ಆ ಕಂಡ್ಬಿಡ್ತಾನೆ ಎಲ್ಲಾ ಕಡೆ ಕತ್ಲೆ ಕತ್ತಲೆಯಲ್ಲಿ ಅವನು ಏನ್ ಮಾಡ್ಬೇಕು ತನ್ನ ಕೆಲಸ ಏನು ಯಾವ್ದು ಗೊತ್ತಾಗಲ್ಲ ಗೊಂದಲಕ್ಕೀಳಾಗಿರ್ತಾನ ಅವನು ಆಗ ತನ್ನ ಮೂಲ ಅಂದ್ರೆ ಒಂದು ಕಮಲದ ಹೂವನ್ ನೋಡ್ತಾನೆ ಅದರ ಮೂಲ ಎಲ್ಲಿದೆ ಅಂತ ಹುಡ್ಕೊಂಡು ಈಜ್ಕೊಂಡು ಹೋಗ್ತಾನೆ ನೀರಲ್ಲಿ ಏನು ಗೊ ಕಾಣಲ್ಲ ವಿಷ್ಣು ಕಾಣೋದಿಲ್ಲ ಅವ್ನ್ಗೆ ಯಾಕಂದ್ರೆ ವಿಷ್ಣು ನಾಭಿಯಿಂದ ಆ ಕಮಲದ ಹೂಟಿರುತ್ತೆ ಆದ್ರೆ ಅವ್ನಿಗೆ ಅದು ವಿಷ್ಣು ಕಾಣೋದಿಲ್ಲ ಮತ್ತೆ ಮೇಲೆ ಈಜ್ಕೊಂಡು ಬರ್ತಾನೆ ಅಷ್ಟೊತ್ತಿಗೆ ತಪ ಅಂತ ಎರಡು ಪದಗಳನ್ನ ಕೇಳ್ತಾನೆ ಸರಿ ಅನ್ಬಿಟ್ಟು ತಪಸ್ಸು ಮಾಡಕ್ ಕೂತ್ಕೋತಾನೆ ಆ ತಪಸ್ ಮಾಡಿದ ಬಳಿಕ ಅವನು ಭಗವಂತನ ಸಾಕ್ಷಾತ್ಕಾರವನ್ನ ಪಡಿತಾನೆ ಭಗವಂತನ ದರ್ಶನವನ್ನ ಪಡಿತಾನೆ ಮತ್ತೆ ಈ ಸೃಷ್ಟಿ ಮಾಡೋದಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ಪಡಿತಾನೆ ಯಾಕಂದ್ರೆ ಸೃಷ್ಟಿ ಮಾಡೋದಕ್ಕೆ ಎಷ್ಟೊಂದು ಜ್ಞಾನದ ಅವಶ್ಯಕತೆ ಇದೆ ಅದು ಎಲ್ಲಿತ್ತು ಆ ಸಕಲ ಜ್ಞಾನವು ವೇದದಲ್ಲಿದೆ ಅವೆಲ್ಲ ಜ್ಞಾನವನ್ನು ಕೂಡ ವಿಷ್ಣುವಿನಿಂದ ಬ್ರಹ್ಮ ಪಡಿತಾನೆ ಆದ ಕಾರಣನೇ ಅವನು ಈ ಎಲ್ಲಾ ಜಗತ್ತನ್ನು ಇಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅದರಿಂದ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾನೆ ಗೋವಿಂದ ಮಾದಿ ಪುರುಷಂ ನಾನು ಮೂಲನಲ್ಲ ನಾನು ಸುಮ್ಮನೆ ಇಲ್ಲಿ ಇಂಜಿನಿಯರ್ ಅಷ್ಟೇ ಎಲ್ಲದರ ಮೂಲ ಎಲ್ಲಾ ಸರ್ವಕಾರಣಗಳ ಕಾರಣ ಗೋವಿಂದ ಈ ಭೌತಿಕ ಜಗತ್ತಿನ ಜೀವರಾಶಿಯ ಮೂಲನಾದ ನೀನು ಸಕಲ ಚರಾಚರ ವಸ್ತುಗಳಿಗೂ ಒಡೆಯ ಹಾಗೂ ನಿಯಾಮಕ ಅವರ ಪ್ರಜ್ಞೆಗೆ ಸ್ಫೂರ್ತಿಯೂ ನೀನೆ ಮನಸ್ಸು ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ನಿಯಮ ನಿಯಮಿಸತಕ್ಕವನು ನೀನೆ ಆದ್ದರಿಂದಲೇ ನೀನೇ ಭೌತ ದ್ರವ್ಯಗಳ ಮತ್ತು ಅವುಗಳ ಗುಣಗಳ ನಿಯಾಮಕ ಸಕಲ ಕಾಮನೆಗಳ ನಿಯಾಮಕನೂ ನೀನೆ ಸೊ ಇವನು ಸ್ವಲ್ಪ ಭಗವಂತನ ಬ್ರಹ್ಮನ ನಡುವೆ ಸ್ವಲ್ಪ ಕನ್ಫ್ಯೂಷನ್ ಇಲ್ಲಿದ್ದಾನೆ ರಣೆಕಶಿಪು ಸೊ ಭಗವಂತನ ಗುಣಗಳನ್ನ ಅವನು ಬ್ರಹ್ಮನ ಗುಣಗಳು ಅನ್ಕೊಂಡು ಹೋಳ್ತಾ ಇದ್ದಾನೆ ಎಲ್ಲರ ನಿಯಂತ್ರಕ ಎಲ್ಲರ ನಿಯಂತ್ರಕ ಅಲ್ಲ ಆಕ್ಚುಲಿ ಬ್ರಹ್ಮ ಬ್ರಹ್ಮ ಕೇವಲ ಸೃಷ್ಟಿ ಮಾಡ್ತಾನ ಅಷ್ಟೇ ಆ ಎಲ್ಲರ ನಿಯಂತ್ರಕ ಅಂದ್ರೆ ಭಗವಂತ ಮತ್ತೆ ಪ್ರಕೃತಿ ಯಾಕಂದ್ರೆ ಪ್ರಕೃತಿಯ ಅಡಿಯಲ್ಲಿ ಎಲ್ಲವೂ ನಡೀತಾ ಇದೆ ಹ್ಮ್ ಆದ್ರೆ ಪ್ರಕೃತಿಯು ಕೂಡ ಒಂದು ರೀತಿಯಲ್ಲಿ ಬ್ರಹ್ಮನ ಅಧೀನದಲ್ಲಿದ್ದಾಳೆ ಅಂದ್ರೆ ಅವನ ಸೃಷ್ಟಿಯಲ್ಲಿ ಅವಳು ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋತಾ ಇದ್ದಾಳೆ ಅಷ್ಟೇ ಹ್ಮ್ ಆದ್ರೆ ಮೂಲ ಕಾರಣ ಎಲ್ಲರಿಗಂತೂ ಪ್ರಬಲವಾದವನು ಭಗವಂತ ಏನನ್ನ ಪ್ರಭು ನೀನು ಸದಾ ಜಾಗೃತನಾಗಿ ನಡೆಯುತ್ತಿರುವುದೆಲ್ಲವನ್ನೂ ನೋಡುತ್ತಿರುವೆ ನಿತ್ಯ ಕಾಲನಾಗಿ ನೀನು ಲವ ಕ್ಷಣ ನಿಮಿಷ ಗಂಟೆ ಮೊದಲಾದ ಕಾಲ ವಿಭಾಗಗಳಿಂದ ಸಕಲ ಜೀವಿಗಳ ಆಯಸ್ಸನ್ನು ತಗ್ಗಿಸುವೆ ಆದರೂ ವಿಕಾರವಿಲ್ಲದೆ ಆ ಪರಮಾತ್ಮನಾಗಿ ಒಂದು ಕಡೆ ಇದ್ದು ಎಲ್ಲಕ್ಕೂ ಸಾಕ್ಷಿಭೂತನಾಗಿರುವೆ ನೀನು ಪರಮಪ್ರಭು ಆ ಅಜನು ಸಕಲ ಜೀವಿಗಳ ಪ್ರಾಣಕ್ಕೆ ಕಾರಣನಾಗ ಆದ ಸರ್ವವ್ಯಾಪಿ ನಿಯಾಮಕನು ಮತ್ತೆ ಇದೆಲ್ಲ ಪರಮಾತ್ಮನ ಒಂದು ಗುಣಗಳು ಪರಮಾತ್ಮ ನಮ್ಮೆಲ್ಲರಲ್ಲೂ ನೆಲೆಸಿದ್ದಾನೆ ಆ ಮತ್ತೆ ನಮ್ಮ ಆ ನಮ್ಮ ಕೆಲಸಗಳಿಗೆ ಅವನು ಸಾಕ್ಷಿ ಹ್ಮ್ ಸೊ ನಮ್ಮ ಕೆಲಸಗಳ ಪ್ರಕಾರ ನಮಗೆ ಕರ್ಮ ಫಲ ಸಿಗೋದಕ್ಕೆ ಪರಮಾತ್ಮ ಕಾರಣ ಹ್ಮ್ ಅದರಿಂದ ಅವನಿಲ್ಲಿ ಬ್ರಹ್ಮನೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾನೆ ನಿನಗಿಂತ ಯಾವುದು ಅದು ಉತ್ತಮವಾದದ್ದಾಗಲಿ ಅಧಮವಾದದ್ದಾಗಲಿ ಚರಾಚರವಾದದ್ದಾಗಲಿ ಯಾವುದೂ ಇಲ್ಲ ಉಪನಿಷತ್ತುಗಳೇ ಮೊದಲಾದ ವೈದಿಕ ಸಾಹಿತ್ಯವೂ ವೇದಾಂಗಕ್ಕೂ ನಿನ್ನ ಬಾಹ್ಯ ಶರೀರಗಳಾಗಿವೆ ನೀನು ಹಿರಣ್ಯ ಗರ್ಭ ಜಗತ್ತಿನ ಭಂಡಾರ ನಿಯಾಮಕನಾದ್ದರಿಂದ ನೀನು ತ್ರಿಗುಣ ಯು ಯುಕ್ತವಾದ ಅಹಿಕ ಜಗತ್ತನ್ನು ಮೀರಿದವನು ಹ್ಮ್ ಏನನ್ನ ಪ್ರಭು ನಿನ್ನ ಸ್ವಂತ ಭಾ ಧಾಮದಲ್ಲಿ ನಿರ್ವಿಕಾರನಾಗಿ ನೆಲೆಗೊಂಡು ನಿನ್ನ ವಿಶ್ವರೂಪವನ್ನು ಈ ವ್ಯಕ್ತ ಜಗತ್ತಿನ ವ್ಯಾಪಿಸುವಂತೆ ಮಾಡಿ ಅಹಿಕ ಜಗತ್ತನ್ನು ಸವಿದಿರುವಂತೆ ತೋರ್ಪಡಿಸುವೆ ನೀನೇ ಬ್ರಹ್ಮನ್ ಪರಮಾತ್ಮ ಪುರಾಣ ಪುರುಷ ಸೊ ಭಗವಂತನ ಹೊಗಳ್ತಾ ಇದ್ದಾನವನು ಪರೋಕ್ಷವಾಗಿ ಯಾಕಂದ್ರೆ ಬ್ರಹ್ಮ ಎಲ್ಲವನ್ನೂ ವ್ಯಾಪಿಸಿಲ್ಲ ಬ್ರಹ್ಮ ಒಬ್ಬ ಜೀವಿ ಹ್ಮ್ ಅವನು ನಿರಾಕಾರ ನಿರ್ವಿಕಾರನಾಗಿ ನೆಲೆಗೊಂಡು ಸ್ವಂತ ಧಾಮದಲ್ಲಿ ಇದೆಲ್ಲ ಕೂಡ ವಿಷ್ಣುವಿನ ಆ ಗುಣಗಾನ ಹ್ಮ್ ಪರೋಕ್ಷವಾಗಿ ಅವನು ವಿಷ್ಣುವಿನ ಗುಣಗಾನ ಮಾಡ್ತಾ ಇದ್ದಾನೆ ನೀನೇ ಬ್ರಹ್ಮನ್ ಪರಮಾತ್ಮ ಪುರಾಣ ಪುರುಷ ಇದು ವಿಷ್ಣು ಕೃಷ್ಣ ಅನಂತವು ಅವ್ಯಕ್ತವು ಆದ ರೂಪದಿಂದ ಅಖಿಲ ಜಗತ್ತನ್ನು ವ್ಯಾಪಿಸಿರುವ ಪರಮಪುರುಷನಿಗೆ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುವನು ಅವನು ಬಹಿರಂಗ ಶಕ್ತಿಯನ್ನು ಅಂತರಂಗ ಶಕ್ತಿಯನ್ನು ತಟಸ್ಥ ಶಕ್ತಿ ಎಂಬ ಮಿಶ್ರ ಶಕ್ತಿಯನ್ನು ಇದರಲ್ಲಿ ಜೀವಿಗಳೆಲ್ಲರೂ ಸೇರುತ್ತಾರೆ ಹೊಂದಿದ್ದಾನೆ ಭಗವಂತ ಇವೆಲ್ಲವನ್ನೂ ಹೊಂದಿದ್ದಾನೆ ಹ್ಮ್ ಅವನು ಅವ್ಯಕ್ತ ಅನಂತ ಹ ಅವ್ಯಕ್ತ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಅಖಿಲ ಜಗತ್ತನ್ನು ವ್ಯಾಪಿಸಿದ್ದಾನೆ ಹ್ಮ್ ಅವನಿಗೆ ಗೌ ಗೌರವ ಪೂರ್ವ ನಮನಸ್ಕಾರ ಅರ್ಪಿಸನು ಅವನು ಬಹಿರಂಗ ಶಕ್ತಿಯನ್ನು ಅಂತರಂಗ ಶಕ್ತಿಯನ್ನು ತಟಸ್ಥ ಶಕ್ತಿ ಎಂಬ ಮಿಶ್ರ ಶಕ್ತಿಯನ್ನು ಎಲ್ಲವನ್ನೂ ಹೊಂದಿದ್ದಾನೆ ಎಲ್ಲವೂ ಕೂಡ ಭಗವಂತನಿಂದ ಬರದ್ದು ಹ್ಮ್ ಹ್ಮ್ ಬಹಿರಂಗ ಶಕ್ತಿ ಭೌತಿಕ ಜಗತ್ತು ಅಂತರಂಗ ಶಕ್ತಿ ಆಧ್ಯಾತ್ಮಿಕ ಜಗತ್ತು ತಟಸ್ಥ ಶಕ್ತಿ ನಾವು ಜೀವಿಗಳು ಎಲ್ಲವೂ ಕೂಡ ಭಗವಂತನಿಂದ ಬರುತ್ತೆ ಹೇ ಭಗವಂತ ವರಗಳನ್ನು ನೀಡುವವರಲ್ಲಿ ಶ್ರೇಷ್ಠನಾದವನೇ ನನಗೆ ಬೇಕಾದ ವರಗಳನ್ನು ಕೊಡುವುದೇ ಆದ ಪಕ್ಷದಲ್ಲಿ ನನ್ನಿಂದ ನಿನ್ನಿಂದ ಸೃಷ್ಟಿಸಲ್ಪಟ್ಟ ಯಾವ ಜೀವಿಯಿಂದಲೂ ನನಗೆ ಸಾವು ಬರದಂತೆ ಅನುಗ್ರಹಿಸು ಇವಾಗ ಕೇಳ್ತಾ ಇದ್ದಾನೆ ಇದೆಲ್ಲ ಹೊಗಳ್ಬಿಟ್ಟು ಆ ತಪ್ಪಾಗಿ ಹೊಗಳ್ಬಿಟ್ಟು ಕೊನೆಗೆ ಬ್ರಹ್ಮನನ್ನ ಕೇಳ್ತಾ ಇದ್ದಾನೆ ದಯವಿಟ್ಟು ಈ ನಿನ್ನ ಸೃಷ್ಟಿಸಲ್ಲೇ ಸೃಷ್ಟಿಯಲ್ಲಿ ಯಾವ ಜೀವಿಯಿಂದಲೂ ನನಗೆ ಸಾವು ಬರಬಾರ್ದು ಮನೆಯ ಒಳಗಾಗಲಿ ಹೊರಗಾಗಲಿ ಹಗಲು ಹೊತ್ತಾಗಲಿ ರಾತ್ರಿ ಹೊತ್ತಾಗಲಿ ಭೂಮಿಯ ಮೇಲಾಗಲಿ ಅಂತರಿಕ್ಷದಲ್ಲಾಗಲಿ ನನಗೆ ಮರಣವಿಲ್ಲದಂತೆ ಅನುಗ್ರಹಿಸು ನಿನ್ನಿಂದ ಸೃಷ್ಟಿಯಾಗದ ಜೀವಿಯಿಂದಾಗಲಿ ಯಾವುದೇ ಆಯುಧದಿಂದಾಗಲಿ ಯಾವುದೇ ಮನುಷ್ಯ ಜೀವಿಯಿಂದಾಗಲಿ ಪ್ರಾಣಿಯಿಂದಾಗಲಿ ನನಗೆ ಮರಣವಿಲ್ಲದಂತೆ ಅನುಗ್ರಹಿಸು ಆಯುಧ ಮನುಷ್ಯ ಜೀವಿ ಪ್ರಾಣಿ ಮನೆಯ ಒಳಗಾಗ್ಲಿ ಹೊರಗಾಗ್ಲಿ ಆಗಲೂ ಹೊತ್ತಾಗ್ಲಿ ರಾತ್ರಿ ಹೊತ್ತಾಗ್ಲಿ ಭೂಮಿಯ ಮೇಲಾಗ್ಲಿ ಅಂತರಿಕ್ಷದಲ್ಲಾಗ್ಲಿ ಎಲ್ಲಾ ತರ ವರವನ್ನು ಕೇಳ್ತಾನೆ ಹ್ಮ ಸಜೀವ ವಸ್ತುವಿನಿಂದಾಗಲಿ ನಿರ್ಜೀವ ವಸ್ತುವಿನಿಂದಾಗಲಿ ನನಗೆ ಸಾವಿಲ್ಲದಂತೆ ವರವನ್ನು ಅನುಗ್ರಹಿಸು ಯಾವುದೇ ದೇವಾಸುರದಿಂದ ಸುರರಿಂದಾಗಲಿ ಅದೋ ಲೋಕಗಳ ಮಹಾ ಸರ್ಪಗಳಿಂದಾಗಲಿ ಸಾವು ಬರದಂತೆ ವರವನ್ನು ಕರುಣಿಸು ರಣರಂಗದಲ್ಲಿ ನಿನ್ನನ್ನು ಯಾರು ಕೊಲ್ಲಲಾರರು ಆದ್ದರಿಂದ ನಿನಗೆ ಎದುರಾಳಿಗಳೇ ಇಲ್ಲ ಹಾಗೆಯೇ ನನಗೂ ಎದುರಾಳಿಗಳೇ ಇಲ್ಲದಂತೆ ವರವನ್ನು ದಯಪಾಲಿಸು ಸಕಲ ಜೀವಿಗಳ ಲೋಕಪಾಲಕ್ ಪಾಲರುಗಳ ಮೇಲೆ ನನಗೆ ಏಕಾಧಿಪತ್ಯವಿರುವಂತೆ ವರವನ್ನು ಕೊಡು ಈ ಏಕಾಧಿಪತ್ಯದಿಂದೊದಗುವ ಎಲ್ಲಾ ವೈಭವವನ್ನು ನನಗೆ ದಯಪಾಲಿಸು ಅಲ್ಲದೆ ದೀರ್ಘ ತಪಸ್ಸಾದ ತಪಸ್ಸಾಧನೆಯಿಂದ ದೊರಕುವ ಯೋಗ ಸಿದ್ಧಿಗಳೆಲ್ಲವನ್ನೂ ನನಗೆ ಅನುಗ್ರಹಿಸು ಏಕೆಂದರೆ ಇವನು ಯಾವ ಕಾಲಕ್ಕೂ ಕಳೆದುಕೊಳ್ಳಲು ಸಾಧ್ಯವಿಲ್ಲ ಹ್ಮ್ ಸೊ ಎಲ್ಲಾ ಕೇಳ್ತಾ ಇದ್ದಾನೆ ದೊಡ್ಡ ಲಿಸ್ಟ್ ನಾವ್ ಹೋಗ್ತೀವಲ್ಲ ದೇವಸ್ಥಾನಕ್ ಹೋಗ್ಬಿಟ್ಟು ಭಗವಂತನ್ ಮುಂದೆ ದೊಡ್ಡ್ ಲಿಸ್ಟ್ ಇಡ್ತೀವಲ್ಲ ಭಗವಂತ ಐದು ಅದ್ ಕೊಡು ಮತ್ತೊಂದ್ ಕೊಡು ಇನ್ನೊಂದ್ ಕೊಡು ಅಂತ ಅದೇ ರೀತಿ ಹಿರಣ್ಯಕಶ್ ಪೂ ಲಿಸ್ಟ್ ತುಂಬಾ ದೊಡ್ಡದಾಗಿದೆ ಹ ಎಲ್ಲಾ ಬೇಕು ಅವನ್ಗೆ ಲೋಕಪಾಲರಾಗ್ಬೇಕು ಎಲ್ಲಾ ಮೂರು ಲೋಕಗಳನ್ನು ಜಯಿಸ್ಬೇಕು ಬ್ರಹ್ಮನ ಸ್ಥಾನ ಬೇಕಾಗಿತ್ತು ಅವನು ಅದನ್ ಬಿಟ್ಟು ಇನ್ನೆಲ್ಲಾ ಹೇಳ್ದ ಹ್ಮ್ ಆಕ್ಚುಲಿ ಇನ್ನೊಂದ್ ಕಡೆ ಹೇಳ್ತಾರೆ ಬ ಕೇಳ್ತಾನಂತ ಹಿರಣ್ಯ ಕಶ್ಪು ನನಗೆ ಅಮರತ್ವವನ್ನು ಕೊಡುವಂತ ಆಗ ಬ್ರಹ್ಮ ಹೇಳ್ತಾನೆ ನಾನೇ ಅಮರನಲ್ಲ ನಾನೇಗಪ್ಪಾ ನಿನ್ಗೆ ಅಮರತ್ವ ಕೊಡ್ಲಿ ನನಗೆ ನಿನಗೆ ನೀನ್ ಬೇರೆ ಏನಾದ್ರು ವರವನ್ನ ಅಂತ ಆಗ ಅವನು ಇಷ್ಟೊಂದೆಲ್ಲ ಕೇಳ್ತಾನೆ ಅಂತೂ ಈ ಅಮರತ್ವವನ್ನೇ ಇನ್ನೊಂದ್ ತರ ಉಲ್ಟಾ ತುಂಬಾ ಬುದ್ಧಿ ಇದೆ ಅನ್ಬಿಟ್ಟು ಹಾ ಇಷ್ಟೊಂದೆಲ್ಲ ಏನೋ ಸುತ್ತಿ ಬಳಸಿ ಎಲ್ಲ ವರವನ್ನ ಕೇಳ್ತಾನೆ ಅವನು ಅನ್ಕೋತಾನೆ ಓಕೆ ಇದ್ ಯಾರು ಮಾಡಕ್ಕಾಗತ್ತೆ ಈ ರೀತಿ ಯಾರಿಂದನೂ ನಾನು ಸಾಯೋದಿಲ್ಲ ಅಂತ ಆದ್ರೆ ಭಗವಂತ ಅವನು ಹಾಕಿದ ಎಲ್ಲಾ ನಿಬಂಧನೆಗಳನ್ನು ಕೂಡ ಅವನು ಆ ಅದನ್ನೆಲ್ಲಾ ಇಟ್ಕೊಂಡೆ ಅದೆಲ್ಲದರ ಅಧೀನದಲ್ಲಿ ಅಂದ್ರೆ ಆ ಒಂದು ಕಂಡೀಷನ್ಗಳಲ್ಲೇ ಅವನು ಒಂದು ರೂಪವನ್ನು ತಗೊಂಡು ಹಿರಣ್ಯಕಶುಪುವನ್ನ ಸಾಯಿಸ್ತಾನೆ ಆದ್ರೆ ಅದರಿಂದ ನಾವ್ ಅನ್ಕೋಬೇಕು ಅನ್ಕೋಬಾರ್ದು ಓ ನಾನ್ ಬುದ್ಧಿವಂತ ಅಂತ ಭಗವಂತ ಎಲ್ಲರಿಗಿಂತ ಚತುರ ಆ ನಾ ಯಾರು ಮೋಸ ಮಾಡಕ್ ಮೋಸ ಮಾಡೋರಿದ್ರೆ ಎಲ್ಲರಿಗಿಂತ ಚೆನ್ನಾಗ್ ಮೋಸ ಮಾಡೋದು ಭಗವಂತನಿಗೆ ಗೊತ್ತಿರುತ್ತೆ ಆದ್ರಿಂದ ನಾವು ಅವನಿಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಆ ಹಿರಣ್ಯಕಶಿಪು ಮೋಸ ಮಾಡಕ್ ಪ್ರಯತ್ನ ಮಾಡ್ತಾ ಇದೇ ಆದ್ರೆ ಸಾಧ್ಯವಾಗೋದಿಲ್ಲ ಮುಂದುವರ್ಸಣ ಆ ನಾಲ್ಕನೇ ಅಧ್ಯಾಯ ಹ್ಮ್ ಜಗತ್ತನ್ನೇ ನಡುಗಿಸಿದ ಕಿರಣ್ಯ ಆ ನಾರದ ಮುನಿಗಳು ಮುಂದುವರಿಸಿದರು ಹಿರಣ್ಯ ಕಠಿಣ ತಪಸ್ಸಿನಿಂದ ಬ್ರಹ್ಮದೇವನು ತುಂಬಾ ಸಂತುಷ್ಟನಾದನು ಆದ್ದರಿಂದ ವರಗಳಿಗಾಗಿ ಹಿರಣ್ಯಕೇಶ್ಪು ಯಾಚಿಸಿದಾಗ ಬ್ರಹ್ಮನು ಅವು ಅತ್ಯಂತ ದುರ್ಬಲವಾಗಿದ್ದರೂ ಅವುಗಳನ್ನು ನೀಡಿ ಅನುಗ್ರಹಿಸಿದನು ಬ್ರಹ್ಮದೇವನು ಹೇಳಿದನು ಹೇ ಹಿರಣ್ಯಕಶು ನೀನು ಯಾಚಿಸುತ್ತಿಸುವ ವರಗಳು ಅನೇಕ ಜನರಿಗೆ ದುರ್ಬಲವಾದವು ಪುತ್ರನೇ ಹಾಗಿದ್ದರೂ ಸಾಮಾನ್ಯವಾಗಿ ಪಡೆಯಲು ಕಷ್ಟವಾದ ವರಗಳನ್ನು ನಿನಗೆ ನೀಡುವೆನು ಅಮೋಘವಾದ ವರಗಳನ್ನು ಅನುಗ್ರಹಿಸುವ ಅನುಗ್ರಹಿಸುವ ಬ್ರಹ್ಮದೇವನು ರಾಕ್ಷಸ ಶ್ರೇಷ್ಠನಾದ ಹಿರಣ್ಯಕೇಶಪುವಿನಿಂದ ಪೂಜಿತನಾಗಿ ಮಹರ್ಷಿಗಳಿಂದಲೂ ಸಾಧು ಸಂತರಿಂದಲೂ ಸ್ತುತಿಸಲ್ಪಡುತ್ತಾ ಅಲ್ಲಿಂದ ತೆರಳಿದನು ಹೋಗ್ತಾನೆ ವಾಪಸ್ಸು ದೈತ್ಯ ಹರಿ ಈ ರೀತಿಯಾಗಿ ಬ್ರಹ್ಮದೇವನಿಂದ ಅನುಗ್ರಹಿತನಾಗಿ ಪ್ರಕಾಶಮಾನವಾದ ಸ್ವರ್ಣ ಶರೀರವನ್ನು ಪಡೆದುಕೊಂಡರೂ ತನ್ನ ಅಣ್ಣನ ಸಾವನ್ನು ಅಣ್ಣನ ಅಂತ ಅಣ್ಣನ ಸಾವನ್ನು ಸ್ಮರಿಸುತ್ತಾ ಈ ಕಾರಣದಿಂದ ಭಗವಾನ್ ವಿಷ್ಣುವನ್ನು ದ್ವೇಷಿಸನ್ನು ಮುಂದುವರಿಸಿದನು ಹ್ಮ ದ್ವೇಷ ಮುಂದುವರೆದ ಹಿರಣ್ಯಕಶು ಸಮಸ್ತ ವಿಶ್ವವನ್ನು ಜಯಿಸಿದನು ವಾಸ್ತವವಾಗಿ ಆ ಮಹಾಸುರನು ಮೇಲಿನ ಮಧ್ಯದ ಮಧ್ಯನ ಪ್ರಪಂಚಗಳಲ್ಲಿರುವ ಎಲ್ಲಾ ಲೋಕಗಳನ್ನು ಗೆದ್ದನು ಮನುಷ್ಯ ಗಂಧರ್ವ ಗರುಡ ಗರುಡ ಉರಗ ಸಿದ್ಧ ಚಾರಣ ವಿದ್ಯಾಧರ ಮಹರ್ಷಿ ಯಮರಾಜ ಮನು ಯಕ್ಷ ರಾಕ್ಷಸ ಪಿಶಾಚ ಪಿಶಾ ಕೇಶ ೇತ ಭೂತ ಪತಿ ಇತ್ಯಾದಿಗಳೆಲ್ಲರ ಲೋಕಗಳನ್ನು ಅವನು ಗೆದ್ದನು ನೋಡಿ ಎಷ್ಟೊಂದು ಲೋಕಗಳಿದೆ ಮನುಷ್ಯ ಗಂಧರ್ವ ಗರುಡ ಉರಗ ಸಿದ್ಧ ಕಾರಣಿ ಯಮರಾಜ ಮುನು ಯಕ್ಷ ರಾಕ್ಷಸ ಪಿಶಾಚ ಪಿಶಾಚೇಶ ಪಿಶಾಚೇಷ ಪಿಶಾಚೇಷ ಅಂದ್ರೇನು ಪಿಶಾಚರ ಪಿಶಾಚರ ಈಶ ಓಕೆ ಆಮೇಲೆ ಪ್ರೇತ ಭೂತಪತಿ ಇತ್ಯಾದಿಗಳೆಲ್ಲರ ಲೋಕಗಳನ್ನು ಅವನು ಗೆದ್ದನು ಯಾವ ಯಾವ ಲೋಕಗಳಲ್ಲಿ ಜೀವಿಗಳು ಇರುವರೋ ಆ ಇತರ ಲೋಕಗಳ ಅಧಿಪತಿಗಳನ್ನು ಅವನು ಸೋಲಿಸಿ ಅವರನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ಎಲ್ಲರ ಲೋಕಗಳನ್ನು ಗೆದ್ದುಕೊಂಡು ಅವನು ಅವರ ಅಧಿಕಾರ ಸ್ಥಾನಗಳನ್ನು ತೇಜಸ್ಸನ್ನು ಕಿತ್ತುಕೊಂಡನು ಎಷ್ಟು ಶಕ್ತಿ ಪ್ರಬಲನಾದ ಹ್ಮ್ ಎಲ್ಲಾ ಸಂಪತಿಗೆ ಸ್ವಾಮಿಯಾದ ಹಿರಣ್ಯ ಕಶಿಪು ಸ್ವರ್ಗದಲ್ಲಿ ವಾಸಿಸಲು ಪ್ರಾರಂಭಿಸ್ತನು ಸೊ ಈ ಭೂಮಿಯಿಂದ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಯಾಕಂದ್ರೆ ಎಲ್ಲಾ ಲೋಕಗಳನ್ನು ಜಯಸ್ಬಿಟ್ನಲ್ಲ ಇನ್ ಭೂಮಿಯಲ್ಲಿ ಯಾಕಿರ್ಬೇಕು ದೇವತೆಗಳೆಲ್ಲರಿಗೂ ಸುಖ ಕೊಡುವ ಪ್ರಖ್ಯಾತ ನಂದನವನವು ಆ ಸ್ವರ್ಗದಲ್ಲಿತ್ತು ಪ್ರಸ್ತುತ ವಸ್ತುತ ಅವನು ಸ್ವರ್ಗದ ದೊರೆ ಇಂದ್ರನ ಅತ್ಯಂತ ಸಂಭರಿತ ಅರಮನೆಯಲ್ಲಿ ಆ ವಸ್ತುತಃ ಅರಮನೆಯಲ್ಲಿ ವಾಸ ಮಾಡಿದನು ಆ ಅರಮನೆಯನ್ನು ಸಾಕ್ಷಾತ್ ದೇವಶಿಲ್ಪಿ ವಿಶ್ವಕರ್ಮನೆ ನಿರ್ಮಿಸಿದ್ದನು ಸಮಸ್ತ ವಿಶ್ವದ ಭಾಗ್ಯ ದೇವತೆ ಲಕ್ಷ್ಮಿಯೇ ಅಲ್ಲಿ ಭಾಸಿಸ್ಲೋ ಎಂಬಂತೆ ಆ ಅರಮನೆ ತುಂಬಾ ಸುಂದರವಾಗಿ ರಚಿತವಾಗಿತ್ತು ಹ್ಮ್ ಯಾರಾದ್ರೂ ಆ ಸ್ವರ್ಗಕ್ಕೆ ಹೋಗ್ಬಿಟ್ಟು ಇಂದ್ರನ ಅರಮನೆ ನೋಡ್ಬೇಕು ಅಂದ್ರೆ ಇಲ್ಲಿ ವರ್ಣನೆ ಕೊಡ್ತಾ ಇದ್ದಾರೆ ಹ್ಮ್ ಅದ್ಭುತ ಅದ್ಭುತವಾದ ಒಂದು ಅರಮನೆ ವಿಶ್ವಕರ್ಮ ಅದನ್ನ ನಿರ್ಮಿಸಿದ್ದು ಹ ಅವನು ಆದ್ರೆ ಅಲ್ಲಿ ಹೋಗ್ಬಿಟ್ಟು ಅವನು ಅಲ್ಲಿ ನಿಲ್ಸಕ್ಕೆ ಶುರು ಮಾಡ್ತಾನೆ ಆ ಸ್ವರ್ಗದಲ್ಲಿ ಇಂದ್ರನ ನಿವಾಸವಾದ ಸೋಪಾನಗಳ ನಿವಾಸದ ಸೋಪಾನಗಳನ್ನು ಹವಳ ಹವಳ ಹವಳದಿಂದ ನಿರ್ಮಿಸಿದ್ದರು ಆ ಅದರ ನೆಲವು ಅಮೂಲ್ಯ ಮರಕ ತಮ್ಮ ಮರಕತ ಮಣಿಗಳಿಂದ ಖಚಿತವಾಗಿತ್ತು ಗೋಡೆಗಳೆಲ್ಲ ಸ್ಫಟಿಕಮಯವಾಗಿದ್ದವು ಸ್ತಂಭಗಳು ವೈಡೂರ್ಯ ಶಿಲೆಯಿಂದ ನಿರ್ಮಿತವಾಗಿದ್ದವು ಅದ್ಭುತ ವಿನ ವಿತಾನಗಳು ಸುಂದರವಾಗಿ ಅಲಂಕೃತವಾಗಿದ್ದವು ಪೀಠಗಳನ್ನು ಪದ್ಮ ರಾಗ ಮಣಿಗಳಿಂದ ಅಲಂಕರಿಸಿ ಅಲಂಕರಿಸಿದ್ದರು ನೊರೆಯಂತೆ ಬೆಳಗಿದ್ದ ರೇಷ್ಮೆಯ ಹಾಸಿಗೆಗಳು ಮುತ್ತುಗಳಿಂದ ಸಿಂಗಾರಗೊಂಡಿದ್ದವು ಸೊಗಸಾದ ದಂತ ಪಂಕ್ತಿಯಿಂದಲೂ ಅದ್ಭುತ ಸೌಂದರ್ಯದಿಂದ ಕೂಡಿದ ಮುಖಗಳಿಂದಲೂ ಶೋಭಿಸುತ್ತಿದ್ದ ರಾಜಸ್ತ್ರೀಯರು ನೂಪುರಗಳಿಂದ ಮಧುರ ಧ್ವನಿಯನ್ನು ಮಾಡುತ್ತಾ ಅರಮನೆಯಲ್ಲಿ ಅಲ್ಲಿಂದಿಲ್ಲಿಗೆ ಸಂಚರಿಸುವಾಗ ರತ್ನಗಳಲ್ಲಿ ತಮ್ಮ ಸುಂದರ ಪ್ರತಿಫಲನವನ್ನು ಕಾಣುತ್ತಿದ್ದರು ಅತ್ಯಂತ ದಬ್ಬಾಳಿಕೆಗೆ ಈಡಾಗಿದ್ದ ದೇವತೆಗಳು ಮಾತ್ರ ಹಿರಣ್ಯ ಕಶಿಪುವಿನ ಪಾದಗಳೇ ಪ್ರಣಾಮಗಳನ್ನು ಅರ್ಪಿಸಬೇಕಾಗಿತ್ತು ಅವನು ದೇವತೆಗಳನ್ನು ನಿಷ್ಠಾ ನಿಷ್ಕಾರಣವಾಗಿಯೇ ತೀಕ್ಷ್ಣವಾಗಿ ದಂಡಿಸುತ್ತಿದ್ದನು ಹೀಗೆ ಹಿರಣ್ಯ ಕಶುಪು ಇಂದ್ರನ ಅರಮನೆಯಲ್ಲಿ ವಾಸಿಸುತ್ತಾ ಎಲ್ಲರನ್ನೂ ಉಗ್ರವಾಗಿ ಹಾಳಿದನು ನೋಡಿ ಅವನ ಅರಮನೆಯ ಒಂದು ವರ್ಣನೆ ಇದೆ ಆ ಯಾರಿಗಾದ್ರೂ ಏನಾದ್ರು ತುಂಬಾ ಭರಿತವಾದದ್ದು ಬೇಕಂದ್ರೆ ಇದು ಇಂದ್ರನ ಅರಮನೆ ಆ ಆದ್ರೆ ವೈಕುಂಠದಲ್ಲಿ ಇದಕ್ಕೂ ಕೂಡ ಅಪರಿಮಿತವಾದ ಒಂದು ಆ ಐಶ್ವರ್ಯವಿದೆ ಅದನ್ನ ಭಾಗವತದಲ್ಲಿ ಇನ್ನೊಂದು ಕಡೆ ವರ್ಣಿಸ್ತಾರೆ ಹ್ಮ್ ಸೊ ಅದರಿಂದ ನಮಗೆ ಅದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ ಆ ಅವ್ರು ಹೇಳ್ತಾರೆ ಇದರಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಹ್ಮ್ ಅಕಾಮ ಸರ್ವಕಾಮ ಮೋಕ್ಷ ತೀವ್ರೇಣ ಭಕ್ತಿ ಯೋಗೇನ ಎಜೇತ ಪುರುಷಂಪರಂ ಅಕಾಮ ಯಾವ ಇಲ್ಲದೆ ಇದ್ರು ಸರ್ವಕಾಮ ಎಲ್ಲಾ ಆಸೆಗಳಿದ್ರು ಕೊಡು ಅದ ಮತ್ತು ಮೋಕ್ಷಕಾಮ ಮೋಕ್ಷದ ಆಸೆ ಇದ್ರು ಕೂಡ ನಾವು ಭಗವಂತನಿಗೆ ತೀವ್ರ ಭಕ್ತಿ ಮಾಡ್ಬೇಕಂತ ಕೃಷ್ಣನಿಗೆ ಯಾಕಂದ್ರೆ ಕೃಷ್ಣನಿಗೆ ನಾವು ಆಸೆಗಳಿಟ್ಕೊಂಡು ನಾವು ಕಾಮನೆಗಳಿಟ್ಕೊಂಡು ಭಕ್ತಿಯನ್ನು ಪ್ರಾರಂಭ ಮಾಡಿದ್ರು ಕೂಡ ಕ್ರಮೇಣವಾಗಿ ಎಲ್ಲದರಿಂದಲೂ ನಾವು ಹೋಗ್ತೀವಿ ಯಾಕಂದ್ರೆ ಕೃಷ್ಣನ ಸಂಪರ್ಕ ಆ ರೀತಿ ಪರಿಶುದ್ಧವಾದದ್ದು ಆದ್ರೆ ನಾವು ದೇವತೆಗಳ ಸಂಪರ್ಕದಲ್ಲಿದ್ರೆ ಆ ಅಂದ್ರೆ ಭಕ್ತಿ ಸೇವೆ ಮಾಡ್ದೆ ಸುಮ್ನೆ ಆ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಅಥವಾ ದೇವತೆಗಳಿಗೆ ಆರಾಧನೆ ಮಾಡ್ಕೊಂಡಿದ್ರೆ ನಮ್ಮ ಕಾಮನೆಗಳು ಪೂರ್ಣಗೊಳ್ಳತ್ವೆ ಆದ್ರೆ ಅದರಿಂದ ನಾವು ಪರಿಶುದ್ಧರಾಗೋದಿಲ್ಲ ಅಂದ್ರೆ ನಾವು ಮುಂದುವರಿಯೋದಿಲ್ಲ ಸುಮ್ನೆ ಆ ಆಸೆಗಳನ್ನ ಪೂರೈಸ್ಕೊತೀವಿ ಮತ್ತೆ ಈ ಭೌತಿಕ ಜಗತ್ತಿಗೆ ಬರ್ತೀವಿ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೋತೀವಿ ಆದ್ರೆ ಯಾವಾಗ ಕೃಷ್ಣನಲ್ಲಿ ನಾವು ನಮ್ಗೆ ಆಸೆಗಳಿದ್ರು ಪರವಾಗಿಲ್ಲ ಕೃಷ್ಣನ ಸೇವೆ ಮಾಡಕ್ ಶುರು ಮಾಡ್ಬೇಕು ಭಕ್ತಿ ಸೇವೆ ಅವಾಗೇನಾಗತ್ತೆ ಕ್ರಮೇಣವಾಗಿ ನಾವು ಎಲ್ಲದರಿಂದಲೂ ಪರಿಶುದ್ಧರಾಗೋಗ್ತೀವಿ ನನ್ನ ಪ್ರಿಯ ದೊರೆ ತೀಕ್ಷ್ಣವಾದ ಮಾ ವಾ ವಾಸನೆಯಿಂದ ಕೂಡಿದ ದಾ ದ್ರಾಕ್ಷಾರಸವನ್ನು ಮದ್ಯವನ್ನು ಕುಡಿದು ಹಿರಣ್ಯಕಶು ಸದಾ ಮತ್ತನಾಗಿರುತ್ತಿದ್ದನು ಈ ಕಾರಣದಿಂದ ತಾಮ್ರ ದಂತೆ ಕೆಂಪಾಗಿದ್ದ ಅವನ ಕಣ್ಣುಗಳು ಯಾವಾಗಲೂ ತೇಲುವಂತಿರುತ್ತಿದ್ದವು ಆದಾಗಿಯೂ ಹಠಯೋಗದಲ್ಲಿ ಮಹಾ ತಪಸ್ಸುಗಳನ್ನು ತಮ್ಮ ಸಮರ್ಥವಾಗಿ ಆಚರಿಸ್ ಆಚರಿಸಿದ್ದವನು ಆ ಆದುದರಿಂದ ಅವನು ಘೋರವಾಗಿ ಕಾಣಿಸುತ್ತಿದ್ದರೂ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಬಿಟ್ಟು ಉಳಿದ ದೇವತೆಗಳೆಲ್ಲ ತಮ್ಮ ಕೈಯಿಂದಲೇ ಅವನಿಗೆ ವಿವಿಧ ಕಾಣಿಕೆಗಳನ್ನು ನೀಡುತ್ತಾ ಅವನನ್ನು ಸಂತೋಷ ಪಡಿಸಲು ಸ್ವಯಂ ಪೂಜಿಸುತ್ತಿದ್ದರು ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಈ ಅವನ ಹತೋಟಿಯಲ್ಲಿ ಬ ಇರ್ಲಿಲ್ಲ ಮಿಕ್ಕಿದ ಎಲ್ಲಾ ದೇವತೆಗಳು ಕೂಡ ಅವನಿಗೆ ಬೇಕಾದಂಗೆ ನೋಡ್ಕೋತಾ ಇದ್ರು ಪಾಂಡುಪುತ್ರನಾದ ಮಹಾರಾಜ ಯುಧಿಷ್ಠಿರನೇ ನನ್ನ ವೈಯಕ್ತಿಕ ಅಧಿಕಾರದ ಬಲದಿಂದ ಇದ್ರನ ಸಿಂಹಾಸನ ಮೇಲೆ ಕುಳಿತ ಹಿರಣ್ಯಕಶಿಪು ಅಹ್ ಇತರ ಎಲ್ಲ ಲೋಕಗಳ ನಿವಾಸಿಗಳನ್ನೂ ತನಗೆ ಅಧೀರನ್ನ ಅಧೀನರನ್ನಾಗಿ ಮಾಡಿಕೊಂಡು ಮಾಡಿಕೊಂಡನು ವಿಶ್ವಾಸು ತುಂಬುರುಗಳೆಂಬ ಇಬ್ಬರು ಗಂಧರ್ವರು ನಾನು ವಿದ್ಯಾಧರರು ಅಪ್ಸರೆಯರು ಋಷಿಗಳು ಹೊಗಳ ಮತ್ತೆ ಮತ್ತೆ ಅವನಿಗೆ ಪ್ರಾರ್ಥನೆ ಸಲ್ಲಿಸಿದೆವು ಇಲ್ಲಿ ನಾರದ ಮುನಿಗಳು ಹೇಳ್ತಾ ಇದಾರೆ ನಾನು ಅವನನ್ನು ಹೊಗಳಬೇಕಾಯ್ತು ಅಂತ ಹ್ಮ್ ವಡಾಶ್ರಮ ಧರ್ಮವನ್ನು ನಿಯತವಾಗಿ ಅನುಸರಿಸುತ್ತಿದ್ದವರು ಹಿರಣ್ಯ ದೊಡ್ಡ ಕಾಣಿಕೆ ನೀಡಿ ಯಜ್ಞಗಳಿಂದ ಆರಾಧಿಸುತ್ತಿದ್ದರು ಹಿರಣ್ಯಕಶಿಪುವಾದರೂ ಹವಿಸ್ಸಿನ ಭಾಗಗಳನ್ನು ದೇವತೆಗಳಿಗೆ ಅರ್ಪಿಸುವ ಬದಲು ತಾನೇ ಸ್ವೀಕರಿಸುತ್ತಿದ್ದನು ನಾ ಹೇಳ್ದಲ್ಲ ಯಾವಾಗ ಯಜ್ಞಗಳನ್ನ ಮಾಡ್ತೀವೋ ಆಗ ಅಲ್ಲಿ ಆ ಹವಸ್ ಹವಿಸ್ಸನ್ನ ದೇವತೆಗಳಿಗೆ ಅರ್ಪಿಸ್ಬೇಕು ಕ್ರಮಕಾಂಡದಲ್ಲಿ ನಾವು ಆ ಭಕ್ತಿಯಲ್ಲಿ ನಾವು ನೇರವಾಗಿ ವಿಷ್ಣುವಿಗೆ ಅರ್ಪಿಸ್ತೀವಿ ಕೃಷ್ಣನಿಗೆ ಅರ್ಪಿಸ್ತೀವಿ ಹ್ಮ್ ಆದ್ರೆ ಕರ್ಮಕಾಂಡದಲ್ಲಿ ದೇವತೆಗಳಿಗೆ ಅರ್ಪಿಸಬೇಕು ಇಲ್ಲಿ ಇವನ್ ಮಾಡ್ತಾ ಇದ್ದಾನೆ ಯಾಕಂದ್ರೆ ಎಲ್ಲಾ ದೇವತೆಗಳ ಸ್ಥಾನವನ್ನ ತಗೊಂಡ್ಬಿಟ್ಟಿದಾನೆ ಸೊ ಹವಸ್ಯ ಹವಸ್ಯಗಳಿಗ ಅವರಿಗೂ ಕೊಡ್ತಾ ಇಲ್ಲ ಅವನು ದೇವತೆಗಳಿಗೆ ಕೊಡ್ತಾ ಇಲ್ಲ ತಾನೇ ತಗೊಂಡ್ಬಿಡ್ತಾ ಇದ್ದಾನೆ ಆ ಸೊ ಹೀಗೆ ಎಲ್ಲಾ ದೇವತೆಗಳು ಕ್ಷೀಣರಾಗ್ತಾ ಹೋಗ್ತಾರೆ ಹ್ಮ್ ಹಿರಣ್ಯಕಶುಪಿನಿಂದ ಭೀತಳಾದ ಭೂಮಿಯು ಉಳದೇ ಇದ್ದರೂ ಆಹಾರ ಧಾನ್ಯಗಳನ್ನು ವಿತರಿಸುತ್ತಿದ್ದಳು ಹೀಗೆ ಭೂಮಿಯು ಆ ಆಧ್ಯಾತ್ಮ ಲೋಕದ ಸುರುಬಿಯಂತಹ ಅಥವಾ ಸ್ವರ್ಗದ ಕಾಮಧೇನುವಿನಂತಹ ಹಸುಗಳನ್ನು ಹೋಲುತ್ತಿದ್ದಳು ಭೂಮಿಯು ಸಾಕಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದಿಸಿತು ಹ್ಮ್ ಹಸುಗಳು ಸಮೃದ್ಧವಾಗಿ ಹಾಲು ನೀಡಿದವು ದೂರದ ಆಕಾಶವು ವಿಚಿತ್ರ ಘಟನೆಗಳಿಂದ ಸುಂದರವಾಗಿ ಅಲಂಕೃತವಾಯಿತು ಹ್ಮ್ ಹೊಯ್ದಾಡುವ ಅಲೆಗಳಿಂದಲೂ ಮತ್ತು ನ ತಮ್ಮ ಪತ್ನಿಯರೇ ಎಂಬಂತಿದ್ದು ನೀರಿನ ಕಾಣಿಕೆಯನ್ನು ಅರ್ಪಿಸುವ ನದಿಗಳಿಂದಲೂ ಕೂಡಿದ ಜಗತ್ತಿನ ಬೇರೆ ಬೇರೆ ಸಮುದ್ರಗಳು ಹಿರಣ್ಯ ಕಶುವಿನ ಉಪಯೋಗಕ್ಕಾಗಿ ಅನೇಕ ರತ್ನಗಳನ್ನು ವಜ್ರಗಳನ್ನು ಒದಗಿಸಿದವು ಈ ಸಮುದ್ರಗಳು ಯಾವುದೆಂದರೆ ಉಪ್ಪು ನೀರು ಕಬ್ಬಿನ ರಸ ದ್ರಾಕ್ಷಾರಸ ತುಪ್ಪ ಹಾಲು ಮೊಸರು ಮತ್ತು ಸಿಹಿ ನೀರಿನ ಸಮುದ್ರಗಳು ನಿಮ್ಗೆ ಇದು ಗೊತ್ತಿದೆಯೋ ಇಲ್ವೋ ಆ ಏಳು ಸಮುದ್ರಗಳಿವೆ ಈ ನಾವು ನಾವಿರೋದಕ್ಕೆ ಭಾರತ ವರ್ಷ ಅಂತ ಹೇಳ್ತೀವಿ ಇನ್ನೂ ಬೇರೆ ವರ್ಷಗಳಿದೆ ಈ ಬಹು ಭೂಮಂಡಲದಲ್ಲೇ ಹ್ಮ್ ಅದನ್ನ ಇನ್ನೊಂದಿವಸ ಯಾವತ್ತರ ನಾನು ತೋರಿಸ್ತೀನಿ ಪಿಕ್ಚರ್ ಎಲ್ಲ ಸೊ ಈ ನಮ್ಮ ಈ ಒಂದು ಭಾರತ ವರ್ಷದಲ್ಲಿ ನಾವು ಉಪ್ಪಿನ ಉಪ್ಪಿನ ಉಪ್ಪು ನೀರಿನ ಸಮುದ್ರವನ್ನು ನೋಡಿದಿವಿ ಬೇರೆ ವರ್ಷಗಳಲ್ಲಿ ಕಬ್ಬಿನ ರಸದ ದ್ರಾಕ್ಷಾರಸ ತುಪ್ಪ ತುಪ್ಪದ ಸಮುದ್ರ ಹಾಲಿನ ಸಮುದ್ರ ಮೊಸರಿನ ಸಮುದ್ರ ಸಿಹಿ ನೀರಿನ ಸಮುದ್ರ ಈ ರೀತಿ ಬೇರೆ ಬೇರೆ ತರಹದ ಸಮುದ್ರಗಳಿವೆ ಅದ್ರ ಇಲ್ಲಿ ಹೇಳ್ತಾ ಇದ್ರೆ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಇದ್ದಿದ್ದಂತಹ ಎಲ್ಲರೂ ಕೂಡ ಎಲ್ಲರೂ ಕೂಡ ಆ ತಮ್ಮ ತಮ್ಮ ಕಾಣಿಕೆಗಳನ್ನು ಅರ್ ಅರ್ಪಿಸೋದಕ್ಕೆ ಅಂದ್ರೆ ಹಿರಣ್ಯಕೇಶ್ ಎಲ್ಲರನ್ನೂ ತನ್ನ ಸ್ವಾಧೀನದಲ್ಲಿ ಇದ್ದ ಪರ್ವತಗಳ ಮಧ್ಯೆ ಇದ್ದ ಕವಿ ಕವ ಕಣಿವೆಗಳು ಹಿರಣ್ಯಕಶಪುವಿನ ಸುಖದ ನೆಲೆಗಳಾದವು ಅವನ ಪ್ರಭಾವದಿಂದ ಎಲ್ಲಾ ಗಿಡಮರಗಳು ಎಲ್ಲಾ ಋತುಗಳು ಸಮೃದ್ಧವಾಗಿ ಹಣ್ಣು ಹೂವುಗಳನ್ನು ಉತ್ಪಾದಿಸಿದವು ವಿಶ್ವದ ಮೂರು ಜನ ವಿಭಾಗಗಳ ಅಧ್ಯಕ್ಷರೆಂದರೆ ಇಂದ್ರ ವಾಯು ಮತ್ತು ಅಗ್ನಿ ಆ ಮಳೆ ಸುರಿಸಿದು ಸುರಿಸುವುದು ಒಣಗಿಸುವುದು ಮತ್ತು ಸುಡುವುದು ಅವರ ಮುಖ್ಯ ಕಾರ್ಯಗಳು ಅವರೇ ನೆ ಅವರ ನೆರವನ್ನು ಪಡೆಯದೆ ಹಿರಣ್ಯಕಶುಪು ತಾನೊಬ್ಬನೇ ಅವುಗಳನ್ನೆಲ್ಲ ನಿರ್ದೇಶಿಸಿದನು ಸೊ ಯಾರ ಒಂದು ಸಹಾಯನೂ ಬೇಕಾಗಿಲ್ಲದೆ ಅವನು ಎಲ್ಲರನ್ನೂ ಮೀರಿದ್ದ ಎಲ್ಲರನ್ನು ಆ ಅಂದ್ರೆ ಇದರಿಂದ ನಾವ್ ಇಷ್ಟೊಂದು ವರ್ಣನೆ ಕೊಡ್ತಾ ಇದ್ದಾರೆ ಭಾಗವತದಲ್ಲಿ ಹಿರಣ್ಯಕಶುಪು ಬಗ್ಗೆ ಅವನು ಎಲ್ಲವನ್ನೂ ಹೊಂದಿದವನಾಗಿದ್ದ ಆದ್ರೂ ಕೂಡ ಕೊನೆಗೆ ಅವನ ಗತಿ ಭಕ್ತನ ವಿರುದ್ಧ ಹೋಗಿದ್ದರಿಂದ ಏನಾಯ್ತು ಸರ್ವನಾಶ ಅದರಿಂದ ಯಾರು ಈ ಸ್ಥಾನ ಮಾನ ಸಂಪತ್ತು ಇವುಗಳ ಹಿಂದೆ ಅವೇ ಎಲ್ಲ ಜೀವನದಲ್ಲಿ ಎಲ್ಲವೂ ಅಹ್ ಬರಿ ಹಣ ಸಂಪತ್ತು ಅಂತ ಯಾರ ಜೀವನ ನಡೆಸ್ತಾರೋ ಅವ್ರಿಗೆ ಇದು ಒಂದು ನಿದರ್ಶನ ಕೊನೆಗೆ ಏನಾಗತ್ತೆ ಭಗವಂತನ ಪಾದವನ್ನ ಹಿಡಿದ ಇದ್ರೆ ಅಥವಾ ಭಗವಂತನ ಭಕ್ತರ ಪಾದಗಳನ್ನ ಹಿಡಿದ ಇದ್ರೆ ಸರ್ವನಾಶ ಪರ್ವತಗಳ ಮಧ್ಯ ಅದಾಯ್ತಲ್ಲ ಇಲ್ಲಿ ಎಲ್ಲಾ ದಿಕ್ಕುಗಳು ನಿಯಂತ್ರಣದ ಅಧಿಕಾರವನ್ನು ಅಹ್ ಸ ಸಾಧಿಸಿಕೊಂಡಿದ್ದರು ತನಗೆ ಸಾಧ್ಯವಿದ್ದ ಎಲ್ಲಾ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿದ್ದರೂ ಹಿರಣ್ಯಕಶ್ಪು ಆ ಅತೃಪ್ತನಾಗಿಯೇ ಇದ್ದನು ಏಕೆಂದ್ರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಬದಲು ಅವನು ಅವನೇ ಅವುಗಳ ದಾಸನಾಗಿ ಉಳಿದನು ನೋಡಿ ತುಂಬಾ ಮುಖ್ಯವಾದುದು ಎಲ್ಲವೂ ಅವನ ಹತ್ರ ಇತ್ತು ಆದ್ರೂ ಕೂಡ ಅವನು ಅತೃಪ್ತನಾಗಿದ್ದ ಯಾಕೆ ಅತೃಪ್ತನಾಗಿದ್ದ ಯಾಕಂದ್ರೆ ಅವನು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ದೆ ಅವುಗಳ ಗುಲಾಮನಾಗಿದ್ದ ಯಾರು ಇಂದ್ರಿಯಗಳ ಗುಲಾಮನ ಗುಲಾಮನರಾಗ ಗುಲಾಮರಾಗುತ್ತಾರೋ ಅವರ ಜೀವನದಲ್ಲಿ ಸಂತೋಷ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಇಂದ್ರಿಯಗಳನ್ನು ನಿಗ್ರಹ ನಿಗ್ರಹಿಸಿರುತ್ತಾರೋ ಅವ್ರು ಮಾತ್ರ ತಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಣ್ಬೋದು ಅರೆ ನಾವು ಯಾವ ತರ ಜೀವನ ನಡೆಸ್ತಾ ಇದ್ದೀವಿ ಇಂದ್ರಿಯಗಳಿಗೆ ದಾಸರಾದ್ರೆ ನಮಗೆ ಸಂತೋಷ ಅಂತ ಅನ್ಕೊಂಡು ನಾವು ಜೀವನ ಜೀವನ ನಡೆಸ್ತಾ ಇದೀವಿ ಇಂದ್ರಿಯಗಳಿಗೆ ದಾಸರಾದ್ರೆ ಸಂತೋಷ ಸಿಗೋದಿಲ್ಲ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ನಾವು ಸಾಧಿಸಿದ್ರೆ ಅವಾಗ ನಮಗೆ ಸಂತೋಷ ಅದಕ್ಕೆ ಯೋಗ ಅಂದ್ರೆ ಇಂದ್ರಿಯ ಸಂಯಮ ಇಂದ್ರಿಯಗಳನ್ನ ನಿಯಂತ್ರಿಸ್ಬೇಕು ನಾವು ಇಂದ್ರಿಯಗಳು ನಮ್ಗೆ ಎಡಗಡೆ ಹೇಳ್ಕೊಂಡು ಹೋಗುತ್ತೆ ಬಲ್ಗಡೆ ಹೇಳ್ಕೊಂಡು ಹೋಗುತ್ತೆ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ನಾವು ಈ ಪಂಚ ಇಂದ್ರಿಯಗಳಿವೆ ಎಲ್ಲಾ ನಮ್ಮ ವೈರಿಗಳು ವೈರಿಗಳ ಜೊತೆ ನಾವು ಜೀವನ ನಡೆಸ್ತಾ ಇದೀವಿ ಅರೆ ನಾವು ವೈರಿಗಳ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟಿದೀವಿ ಇವಾಗ ಕಣ್ಣು ಇದ್ಬೇಕು ಅನ್ನತ್ತೆ ಓಕೆ ಸರಿ ಹ ಬಾಯಿ ಇದು ತಿನ್ನಕ್ ಬೇಕು ಓಕೆ ಸರಿ ಅವರೆಲ್ಲ ನಮ್ಮ ವೈರಿಗಳು ನಮ್ಮ ವಿರುದ್ಧ ಕಾರ್ಯ ನಡೆಸ್ತಾ ಇದ್ದಾರೆ ಯಾಕೆ ನಮ್ಮ ವಿರುದ್ಧ ಯಾಕಂದ್ರೆ ಅವ್ರು ಮಾಡುವಂತ ಕಾರ್ಯಗಳಿಂದ ನಾವು ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೋತೀವಿ ಬಂಧನದಲ್ಲಿ ಅವ್ರೆ ಸ್ನೇಹಿತರಂತೆ ನಾವು ಅವರನ್ನ ಸ್ವೀಕಾರ ಮಾಡಿ ಅವ್ರಿಗೆ ಬೇಕಾಗಿರೋದನ್ನೆಲ್ಲಾ ಕೊಡ್ತಾ ಇದೀವಿ ಸೊ ಹಿರಣ್ಯಕಶ್ ಹತ್ರ ಏನಿರ್ಲಿಲ್ಲ ನಾವೇನೋ ಓಕೆ ಕಷ್ಟ ಪಡ್ಬೇಕು ಇದ್ ಬೇಕು ಬೇಕು ಅನ್ನೋದ್ರ ಅಷ್ಟೊಂದು ಕಷ್ಟ ಪಡ್ಬೇಕು ಅವನ ಹತ್ರ ಎಲ್ಲವೂ ಇತ್ತು ಆದ್ರೂ ಕೂಡ ಅವನ ಜೀವನದಲ್ಲಿ ತೃಪ್ತಿ ಇರ್ಲಿಲ್ಲ ಯಾಕಂದ್ರೆ ಅವನು ಎಲ್ಲಾ ಇಂದ್ರಿಯಗಳ ದಾಸನಾಗಿದ್ದ ತನ್ನ ಐಶ್ವರ್ಯದಿಂದ ಮುತ್ ಉನ್ಮತ್ತನಾಗಿ ಪ್ರಮಾಣ ಭೂತ ಶಾಸ್ತ್ರಗಳಲ್ಲಿ ಉತ್ ಉಕ್ತವಾದ ಶಾಸನಗಳನ್ನು ನಿಯಮಗಳನ್ನು ಮೀರಿ ನಡೆಯುತ್ತಾ ಹಿರಣ್ಯಕಶ್ಪು ದೀರ್ಘ ಕಾಲವನ್ನು ಕಳೆದನು ಆದ್ದರಿಂದ ಬ್ರಹ್ಮ ಮಹಾಬ್ರಾಹ್ಮಣರಾದ ನಾಲ್ವರು ಕುಮಾರರು ಅವನನ್ನು ಶಪಿಸಿದರು ಹ್ಮ್ ಸೊ ಅವನು ಎಲ್ಲಾ ನಿಯಮಗಳನ್ನು ಭಂಗ ಮಾಡದ್ನಂತ ಹ್ಮ್ ಹಿರಣ್ಯಕಶಪು ವಿಧಿಸುತ್ತಿದ್ದ ತೀಕ್ಷ್ಣ ದಂಡದ ಕಾರಣದಿಂದ ವಿವಿಧ ಲೋಕಗಳ ದೊರೆಗಳು ಸೇರಿದಂತೆ ಪ್ರತಿಯೊಬ್ಬನೂ ಅತ್ಯಂತ ವಿಷಣ್ಣನಾಗಿದ್ದನು ಭೀತರು ವ್ಯಾಕುಲರು ಆಗಿ ಬೇರೆ ಶರಣವನ್ನು ಕಾಣಲಾಗದೆ ಕೊನೆಗೆ ಅವರೆಲ್ಲರೂ ದೇವೋತ್ತಮ ಪರಮ ಪುರುಷ ವಿಷ್ಣುವಿಗೆ ಶರಣಾಗತರಾದರು ಹ್ಮ್ ಕೊನೆಗೆ ಸೊ ಅದಕ್ಕೆ ನಾವು ಮುಂಚೆನೆ ಶರಣಾಗತರಾಗಿ ಹೋಗ್ಬೇಕು ಯಾಕಂದ್ರೆ ಕೊನೆಗೆ ಇರೋದು ಇದೊಂದೇ ಮಾರ್ಗ ಎಲ್ಲವನ್ನೂ ನೋಡಾದ ಬಳಿಕ ಎಲ್ಲಾ ಮಾರ್ಗಗಳನ್ನು ಪ್ರಯತ್ನ ಮಾಡಿದ ಬಳಿಕ ಕೊನೆಗೆ ನಾವು ಭಗವಂತನಿಗೆ ಶರಣಾಗ್ಬೋದು ಅಥವಾ ಆಚಾರ್ಯರು ಹೇಳ್ತಾ ಇದಾರೆ ಶಾಸ್ತ್ರಗಳು ಹೇಳ್ತಾ ಇವೆ ಅದರ ಪ್ರಕಾರ ಕಷ್ಟ ಪಡದೆ ಬೇರೆ ಮಾರ್ಗಗಳನ್ನ ಒಂದು ನಾವು ಅದನ್ನ ಆಸ್ವಾದಿಸೋದಕ್ಕೆ ಪ್ರಯತ್ನ ಮಾಡದೆ ನೇರವಾಗಿ ಭಗವಂತನಿಗೆ ಶರಣಾಗ್ಬೋದು ಈ ದೇವತೆಗಳು ಎಲ್ಲರೂ ಕೂಡ ಎಲ್ಲರೂ ಸಮಸ್ತ ವಿಶ್ವದ ಎಲ್ಲಾ ಜನರು ಕೂಡ ಕೊನೆಗೆ ಅವರು ದೇವೋತ್ತಮ ಪರಮ ಪುರುಷನಾದ ವಿಷ್ಣುವಿಗೆ ಶರಣಾಗತರಾಗ್ತಾರೆ ದೇವೋತ್ತಮ ಪರಮ ಪುರುಷನು ಎಲ್ಲಿ ನೆಲೆಸಿರುವನೋ ಪವಿತ್ರಾತ್ಮರಾದ ಸನ್ಯಾಸಿಗಳು ಎಲ್ಲಿಗೆ ಹೋಗಿ ಸೇರುವರೋ ಎಲ್ಲಿಂದ ಅವರೆಂದೂ ಹಿಂದಿರುಗುವುದಿಲ್ಲವೋ ಆ ದಿಕ್ಕಿಗೆ ನಮ್ಮ ಗೌರವಯುತ ಪ್ರಣಾಮಗಳನ್ನು ಅರ್ಪಿಸೋಣ ವಿವಿಧ ಲೋಕಗಳ ಪ್ರಧಾನ ದೇವತೆಗಳು ಹೀಗೆ ದಾ ಧ್ಯಾನಿಸುತ್ತಾ ನಿದ್ರೆಯನ್ನು ತೆರೆಸಿ ಕೇವಲ ಉಸಿರನ್ನೇ ಆಹಾರವಾಗಿ ಮಾಡಿಕೊಂಡು ಋಷಿಕೇಶನನ್ನು ಆರಾಧಿಸಲು ಆರಂಭಿಸಿದೆ ಎಲ್ಲರೂ ಕೂಡ ಭಗವಂತನಿಗೆ ದೇವೋತ್ತಮ ಪರಮ ಪುರುಷನಿಗೆ ವಿಷ್ಣುವಿಗೆ ಆ ತಮ್ಮ ಪ್ರಣಾಮಗಳನ್ನ ಅರ್ಪಿಸಿ ಹ್ಮ್ ಅವನ ಧ್ಯಾನದಲ್ಲಿ ಅವರು ಋಷಿಕೇಶ ಋಷಿಕೇಶ ಅಂದ್ರೆ ಈ ಇಂದ್ರಿಯಗಳ ಒಡೆಯ ಋಷಿಕೇನ ಋಷಿಕೇಶ ಸೇವನಂ ಅವನು ನಮ್ಮ ನಮ್ಮ ಇಂದ್ರಿಯಗಳ ಒಡೆಯನಾಗಿರೋದ್ರಿಂದ ನಮ್ಮ ಇಂದ್ರಿಯಗಳನ್ನು ಅವನ ಸೇವೆಯಲ್ಲಿ ತೊಡಗಿಸಬೇಕು ನಾವು ಅವನು ಅದರ ಸ್ವಾಮಿ ಆದ್ರೆ ನಾವು ಇವಾಗ ನಾವೇ ಆ ಇಂದ್ರಿಯಗಳ ಸ್ವಾಮಿಯಾಗಿ ಕೃಷ್ಣನ ಸ್ಥಾನವನ್ನ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಹ್ಮ್ ಆದರೆ ಕೃಷ್ಣ ನಮ್ಮ ಇಂದ್ರಿಯಗಳ ಸ್ವಾಮಿ ಆದ್ರಿಂದ ನಮ್ಮ ಇಂದ್ರಿಯಗಳು ಅವನ ಸೇವೆಯಲ್ಲಿ ತೊಡಗಬೇಕು ಹ್ಮ್ ಸೊ ಈ ಇಲ್ಲಿ ಇವರೇ ಎಲ್ಲಾ ದೇವತೆಗಳು ಎಲ್ಲಾ ಶ್ರೇಷ್ಠ ವ್ಯಕ್ತಿಗಳು ಎಲ್ಲರಿಗೂ ಕೂಡ ಗೊತ್ತಾಯ್ತು ಇನ್ಯಾವ ಮಾರ್ಗವಿಲ್ಲ ಅಂತ ಸೊ ಆದ್ರಿಂದ ಏನ್ ಮಾಡ್ತಾ ಇದ್ದಾರೆ ಋಷಿಕೇಶ ಕೃಷ್ಣ ವಿಷ್ಣುವಿನಲ್ಲಿ ಅವರು ಪ್ರಾರ್ಥನೆಗಳನ್ನ ಅರ್ಪಿಸ್ತಾ ಇದ್ದಾರೆ ಅನಂತರ ಲೌಕಿಕ ನೇತ್ರಗಳಿಗೆ ಅಗೋಚರನಾದ ವ್ಯಕ್ತಿಯೊಬ್ಬನ ವಾಣಿಯು ಅವರ ಎದುರಿನಲ್ಲಿ ಹೊಮ್ಮಿತು ಈ ವಾಣಿಯು ಮೇಘ ವಿನಾದ ನಿನಾದದಂತೆ ಗಂಭೀರವೂ ಉತ್ತೇಜಕವೂ ಸಮಸ್ತ ಭಯ ನಿವಾರಕವೂ ಆಗಿತ್ತು ಭಗವಂತ ಧ್ವನಿ ಭಗವಂತನ ಧ್ವನಿ ಸಿಡಿಲಿದ್ದಂಗಿರತ್ತಂತ ಹ್ಮ್ ಹ್ಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಶರೀರ ವಾಣಿ ಹ್ಮ್ ಅದು ಒಂದು ಮೋಡದಂತೆ ಇತ್ತಂತೆ ಮೋಡದ ಮೇಘ ಆ ಒಂದು ನಿನಾದ ಅದರಿಂದ ಬರುವಂತ ಶಬ್ದದಷ್ಟು ಗಂಭೀರವಾಗಿತ್ತು ಉತ್ತೇಜಕವಾಗಿತ್ತು ಅವರಿಗೆ ಪ್ರೋತ್ಸಾಹ ನೀಡುತ್ತಾ ಇತ್ತು ಮತ್ತೆ ಎಲ್ಲಾ ಭಯವನ್ನು ನಿವಾರಿಸ್ತಂತೆ ಕೇವಲ ಭಗವಂತನ ಧ್ವನಿ ಸೊ ನಾವು ಅಷ್ಟೇ ಯಾವಾಗ ನಾವು ಕಷ್ಟದಲ್ಲಿರ್ತೀವಿ ದುಃಖದಲ್ಲಿರ್ತೀವಿ ನೋವಲ್ಲಿರ್ತೀವಿ ಭಗವಂತನನ್ನ ನಾವು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಬೇಕು ಅವನಲ್ಲಿ ಅವನನ್ನ ಕರಿಬೇಕು ಹ ಅದಕ್ಕೆ ಆ ಹರೇ ಕೃಷ್ಣ ಮಹಾಮಂತ್ರ ಇರುವುದು ಆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಭಗವಂತ ನಮ್ಮ ಜೊತೆನೆ ಇದ್ದಾನೆ ಕೃಷ್ಣನ ನಾಮ ಬೇರೆ ಎಲ್ಲ ಕೃಷ್ಣ ಬೇರೆ ಎಲ್ಲ ಯಾವಾಗ ನಾವು ಆ ನಾಮವನ್ನ ತಗೊಳ್ತೀವಾಗ ಭಗವಂತ ನಮ್ಮ ಜೊತೆನೆ ಇದ್ದಾನೆ ಆ ನಾಮದಿಂದಲೇ ನಮಗೆ ಎಲ್ಲಾ ಭಯದಿಂದಲೂ ಎಲ್ಲ ತೊಂದರೆ ಗೊಂದಲದಿಂದಲೂ ನಾವು ಮುಕ್ತರಾಗ್ತೀವಿ ಆದ್ರೆ ಆ ನಾಮವನ್ನ ನಾವು ಬಹಳ ಏಕಾಗ್ರತೆಯಿಂದ ಒಂದು ಕಾನ್ಸಂಟ್ರೇಶನ್ ಇಂದ ನಾವು ಅದನ್ನ ಕೇಳಬೇಕು ಹ್ಮ್ ಕೇಳ್ಬೇಕು ಸುಮ್ಮನೆ ಬಾಯಿನಲ್ಲಿ ನಾಮ ಬರ್ತಾ ಇದೆ ನಮ್ಮ ಮನಸ್ಸು ಎಲ್ಲೋ ಇದೆ ಅಹ್ ಕೇಳಿಸ್ಕೊಳ್ತಾನು ಇಲ್ಲ ಮದ್ ಮಧ್ಯ ಯಾರ ಹತ್ರ ಅದು ಮಾತಾಡ್ತಾ ಇದೀವಿ ಅಥವಾ ಮನಸ್ಸು ಎಲ್ಲೋ ಹೊರಟೋಗ್ಬಿಟ್ಟಿದೆ ಗೊತ್ತೆ ಮರ್ತೇ ಹೋಗ್ಬಿಟ್ಟಿದೆ ನಾವು ಜಪ ಮಾಡ್ತಾ ಇದೀವಿ ಅಂತ ಎಲ್ಲಾ ಯೋಚನೆ ಮಾಡಿ ಕತೆ ಮುಗ್ದಾದ್ಮೇಲೆ ಇಲ್ಲಿ ಜಪ ನಡೀತಾನೆ ಇದೆ ಜಪ ಮಣಿ ಮುಂದೆ ಮುಂದೆ ಹೋಗ್ತಾನೆ ಇದೆ ಈ ರೀತಿ ಜಪ ಮಾಡಿದ್ರೆ ನಮಗೆ ಭಗವಂತ ನಮ್ ಜೊತೆ ಇದ್ದಾನೆ ಅಂತ ಗೊತ್ತಾಗೋದಿಲ್ಲ ಅದೇ ನಿಜವಾಗ್ಲು ನಾಮದ ಜಪವನ್ನ ನಾಮದ ನಾಮವ ನಾಮ ಬೇರೆ ಇಲ್ಲ ಭಗವಂತ ಬೇರೆ ಇಲ್ಲ ಹ ಯಾಕಂದ್ರೆ ನಾವು ಹೇಗೆ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡುದು ನಾಮ ಅಂದ್ರೆ ಅವನನ್ನು ಕರೆದ್ಬಿಟ್ಟು ಧ್ವನಿ ಈ ಧ್ವನಿಯಿಂದ ನಾವು ಅವನನ್ನ ಕರೆದ್ಬಿಟ್ಟು ನಮ್ಮ ಆ ಪ್ರಾರ್ಥನೆಗಳನ್ನು ಸಲ್ಲಿಸ್ತೀವಿ ಹ್ಮ್ ಅದೇ ರೀತಿ ಅವನ ನಾಮವನ್ನ ಕರೆದ್ರೆ ಅವನೇ ನಾಮ ಬೇರೆ ಇಲ್ಲ ಭಗವಂತ ಬೇರೆ ಅಲ್ಲ ಅದರಿಂದ ಯಾವಾಗ ನಮ್ಗೆ ಇಂತಹ ಯಾವುದೇ ಒಂದು ನಕಾರಾತ್ಮಕ ಒಂದು ಭಾವನೆಗಳು ನೆಗೆಟಿವ್ ಫೀಲಿಂಗ್ ಇದ್ದಾಗ ಭಗವಂತನ ನಾಮ ಸ್ಮರಣೆಯನ್ನ ನಾಮದ ಉಚ್ಚರಿಸ್ಬೇಕು ನಾವು ಭಗವಂತನ ವಾಣಿಯು ಹೀಗೆ ನನ್ನ ನಿನಾದಿಸಿತು ನಿನದಿಸಿತು ಪಂಡಿತೋತ್ತಮರೇ ಹೆದರಬೇಡಿ ನಿಮಗೆಲ್ಲಾ ಮಂಗಳವಾಗಲಿ ನನ್ನ ನಾಮದ ಶ್ರವಣ ಸಂಕೀರ್ತನೆಗಳಿಂದಲೂ ನನಗೆ ಪೂಜೆಯನ್ನು ಅರ್ಪಿಸುವುದರಿಂದಲೂ ನನ್ನ ಭಕ್ತರಾಗಿ ನೋಡಿ ವಿಷ್ಣು ಹೇಳ್ತಾ ಇದ್ದಾನೆ ಶ್ರವಣ ಕೀರ್ತನದಿಂದ ಮತ್ತೆ ನನಗೆ ಪ್ರಾರ್ಥನೆಗಳನ್ನು ಅರ್ಪಿಸೋದ್ರಿಂದ ಅರ್ಪಿಸುವ ಮೂಲಕ ನನ್ನ ಭಕ್ತರಾಗಿ ನಾವೇನ್ ಮಾಡಕ್ ಪ್ರಯತ್ನ ಮಾಡ್ತಾ ಇರೋದು ಶ್ರವಣ ಕೀರ್ತನ ವಿಷ್ಣು ತಾನೇ ಹೇಳ್ತಾ ಇದ್ದಾನೆ ಹ್ಮ್ ಏಕೆಂದರೆ ನಿಶ್ಚಿತವಾಗಿ ಇವುಗಳ ಉದ್ದೇಶ ಸಮಸ್ತ ಜೀವಿಗಳಿಗೆ ವರಗಳನ್ನು ನೀಡುವುದಾಗಿದೆ ಶ್ರವಣ ಕೀರ್ತನೆಯಿಂದ ಏನಾಗುತ್ತೆ ಎಲ್ಲರಿಗೂ ವರ ವರ ಅಂದ್ರೆ ಏನು ಭೌತಿಕ ವರ ಅಲ್ಲ ಈ ಭೌತಿಕ ಜಗತ್ತಿನಿಂದ ಹೊರಗೆ ಹೋಗುವಂತ ವರ ಹಿರಣ್ಯ ಕಶುಪಿನ ಕೃತ್ಯಗಳ ಬಗೆಗೆ ನನಗೆ ಎಲ್ಲಾ ತಿಳಿದಿದೆ ಅವುಗಳನ್ನು ಶೀಘ್ರದಲ್ಲೇ ಕೊನೆಗಾಣಿಸುವೆನು ಈ ವೇಳೆ ಆ ವೇಳೆಯವರೆಗೆ ದಯವಿಟ್ಟು ತಾಳ್ಮೆಯಿಂದ ಕಾಯುತ್ತೀರಿ ನಮ್ಗೆ ಹೇಳ್ತಾ ಇರೋಂಗಿದೆ ಇದು ಆ ಕರೋನಾ ಏನ್ ಮಾಡ್ತಾ ಇದೆ ಎಲ್ಲಾ ನನಗೆ ತಿಳಿದಿದೆ ಅವುಗಳನ್ನು ಶೀಘ್ರದಲ್ಲೇ ಕೊನೆಗಾಣಿಸ್ತೀನಿ ಆ ವೇಳೆಯವರೆಗೆ ದಯವಿಟ್ಟು ತಾಳ್ಮೆಯಿಂದ ಕಾಯುತ್ತೀರಿ ಭಕ್ತಿ ಸೇವೆಯನ್ನು ಮಾಡಿ ತಾಳ್ಮೆಯಿಂದ ಕಾಯುತ್ತೀರಿ ಹೌದಾ ನಮ್ಗೆ ಹೇಳ್ತಾ ಇರೋಂಗಿದೆ ಯಾವಾಗ ಒಬ್ಬನು ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿಗಳಾದ ದೇವತೆಗಳನ್ನು ಎಲ್ಲಾ ಜ್ಞಾನವನ್ನು ಕೊಡುವ ವೇದಗಳನ್ನು ಗೋವುಗಳನ್ನು ಬ್ರಾಹ್ಮಣರನ್ನು ವೈಷ್ಣವರನ್ನು ಧರ್ಮದ ತತ್ವಗಳನ್ನು ಅಂತಿಮವಾಗಿ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ದ್ವೇಷಿಸುವನೋ ಆಗ ಅವನೂ ಅವನ ಸಂಸ್ಕೃತಿಯು ಯಾವ ವಿಳಂಬವೂ ಇಲ್ಲದೆ ನಾಶವಾಗುತ್ತದೆ ಸೊ ಯಾರು ಇಲ್ಲಿ ನೋಡಿ ಆ ವೇದಗಳು ದೇವತೆಗಳು ಗೋವುಗಳು ಬ್ರಾಹ್ಮಣರು ವೈಷ್ಣವರು ಧರ್ಮದ ತತ್ವಗಳು ಮತ್ತೆ ಭಗವಂತ ಇವೆಲ್ಲ ಇದು ಎಷ್ಟು ಮುಖ್ಯವಾದ ಅಂಶ ಎಲ್ಲ ಅಂಶಗಳು ಇವರನ್ನ ಯಾರು ತ್ಯಜಿಸುತ್ತಾರೋ ಅವರು ನಾಶವಾಗದು ಖಂಡಿತ ಯಾವಾಗ ಹಿರಣ್ಯಕಶು ವೈರಿಗಳ ವೈರಿಗಳಿಲ್ಲದವನು ಪ್ರಶಾಂತನು ಪ್ರಸನ್ನನು ಆದ ನನ್ನ ಮಗ ಮಗ ಮಹಾ ಭಕ್ತ ಪ್ರಹ್ಲಾದನನ್ನು ಪೀಡಿಸುವನೋ ಆಗ ನಾನು ಆ ಹಿರಣ್ಯ ಕಶುಪುವನ್ನು ಅವನಿಗೆ ಬ್ರಹ್ಮನ ವರಗಳಿದ್ದರೂ ಕೂಡ ಶೀಘ್ರವಾಗಿ ಕೊಂದು ಹಾಕುವೆನು ಕಾರಣ ಏನು ಹಿರಣ್ಯ ಕಶಿಪು ಇದು ಮಹಾಭಕ್ತನಾದ ಪ್ರಹ್ಲಾದನನ್ನು ಅವನು ಪೀಡಿಸಿದಾಗ ಅವನೇನೋ ತಪ್ಪು ಮಾಡ್ಲಿಲ್ಲ ಅಲ್ಲಿ ತಂಗ ಕಾಯ್ತಾ ಇದ್ದ ಭಗವಂತ ಅವನ್ ಮಾಡಿದ ಮಹಾ ತಪ್ಪು ತನ್ನ ಮಗನಾದ ಭಕ್ ಬ ಪ್ರಹ್ಲಾದನನ್ನ ಅವನಿಗೆ ಪ್ರಹ್ಲಾದನಿಗೆ ತೊಂದರೆ ಕೊಟ್ಟಿದ್ದು ಹ್ಮ್ ನೋಡಿ ಎಂತ ಅದ್ಭುತ ಸ್ಥಾನ ಭಕ್ತರದು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿರುವಂತಹ ಭಕ್ತರು ಅವರಿಗೆ ಯಾರು ಶೋಷಣೆ ಮಾಡೋದಕ್ ಸಾಧ್ಯ ಇಲ್ಲ ಭೌತಿಕ ಪ್ರಕೃತಿಯು ಅವರಿಗೆ ಶೋಷಣೆ ಮಾಡಕ್ ಸಾಧ್ಯ ಇಲ್ಲ ಸಂಪೂರ್ಣವಾಗಿ ಭಗವಂತನ ಒಂದು ಶರಣ ಆಶ್ರಯದಲ್ಲಿ ಅವ್ರು ಅವರು ಬೇರೆ ಎಲ್ಲ ದೇವತೆಗಳನ್ನು ಎಲ್ಲರನ್ನು ಅವನು ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ ಹಿರಣ್ಯಕೇಶ್ಪು ಆದ್ರೆ ಅವಾಗ ಭಗವಂತ ಸಾಯಿಸ್ಲಿಲ್ಲ ಅವ್ನು ಹೇಳ್ತಾ ಯಾವಾಗ ಸಾಯಿಸ್ತೀನಿ ಯಾವಾಗ ಅವನು ತನ್ನ ಮಗನಾದ ಮಹಾಭಕ್ತನಾದ ಪ್ರಹ್ಲಾದರಿಗೆ ತೊಂದರೆ ಕೊಡ್ತಾನ ಯಾಕೆ ಅವನು ಪ್ರಶಾಂತನು ಯಾವ ವೈರಿಗಳಲ್ಲೂ ಇಲ್ಲದ ಯಾವ ವೈರಿಗಳನ್ನು ಹೊಂದಿಲ್ಲದವನು ಪ್ರಶಾಂತನು ಪ್ರಸನ್ನನು ಆದ ಪ್ರಸನ್ನನು ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೌಚತಿ ನ ಕಾಂಕ್ಷತಿ ಯಾರು ಆ ಬ್ರಹ್ಮಭೂತ ಆ ಒಂದು ಸ್ಥಾನವನ್ನ ತಲುಪಿರ್ತಾರೋ ಅವರಿಗೆ ಯಾವ ಆಕಾಂಕ್ಷೆನೂ ಇಲ್ಲ ಯಾವ ಭಯವೂ ಇಲ್ಲ ಆತಂಕವೂ ಇಲ್ಲ ಯೋಚನೆಯೂ ಇಲ್ಲ ಯಾವ ಆಕಾಂಕ್ಷೆನೂ ಇಲ್ಲ ನೆಗೆಟಿವ್ ಇಲ್ಲ ಪಾಸಿಟಿವ್ ಇಲ್ಲ ಯಾಕಂದ್ರೆ ಅವರಿಗೆ ಕೇವಲ ಭಗವಂತನ ಭಕ್ತಿ ಬೇಕು ಅದರಲ್ಲಿ ಮಾತ್ರ ಅವರು ತೊಡಗಿರ್ತಾರೆ ಸೊ ಅಂತಹ ಪ್ರಹ್ಲಾದನನ್ನು ಯಾವಾಗ ಅವನು ಅವನಿಗೆ ಪ್ರಹ್ಲಾದನಿಗೆ ತೊಂದರೆ ಕೊಡ್ತಾನೋ ಆಗ ನಾನು ಅವನಿಗೆ ಅವನ ಸರ್ವನಾಶ ಮಾಡ್ತೀನಿ ಓಕೆ ಇಷ್ಟೊತ್ತಿಗೆ ನಿಲ್ಲಿಸ್ಬೋದು ಅನ್ಸತ್ತೆ ಒನ್ ಅವರ್ ಆಯ್ತು ನಾಳೆ ಇಪ್ಪತ್ತೊಂಬತ್ತನೇ ಶ್ಲೋಕದಿಂದ ಮುಂದುವರ್ಸೋಣ ಸೊ ಭಗವಂತ ತನ್ನ ಮಾತನ್ನ ಕೊಟ್ಟಿದ್ದಾನೆ ಆಮೇಲೆ ಅವತರಿಸ್ತಾನೆ ಇನ್ನ ನಾಲ್ಕು ದಿನದಲ್ಲಿ ಓಕೆ ಚಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಹರೇ ಕೃಷ್ಣ